ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ದಿನಾಂಕ 23/4/2024, ಮೀಠೇ ಬಚ್ಚೆ ಬಾಪ್ಚೋ ಶಿಕ್ಷಾ ದೇತಿ ಹೇ ಉನ್ಹೇ ಅಮೂಲ್ ಮೇ ಲಾವೋ. ತುಮ್ ಪ್ರತಿಜ್ಞಾ ಕರ್ ಅಪನೇ ವಚನ್ ಸೇ ಫಿರಾನಾ ನಹೀ ಹೇ, ಆಜ್ಞಾ ಕಾ ಉಲ್ಲಂಘನ್ ನಹೀ ಕರ್ನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಏನು ಶಿಕ್ಷಣವನ್ನು ಕೊಡ್ತಾರೆ ಅದನ್ನು ಜಾರಿಗೆ ತರಬೇಕು ಅಂತಾರೆ ಬಾಬಾ. ತಂದೆಯೊಂದಿಗೆ ತಾವು ಪ್ರತಿಜ್ಞೆಯನ್ನು ಮಾಡಿ ತಮ್ಮ ವಚನವನ್ನು ಹಿಂತೆಗೆದುಕೊಳ್ಬಾರ್ದು, ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರ್ದು ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಯಾವ ಶಿಕ್ಷಣವನ್ನು ಕೊಡ್ತಾರೆ ಅದನ್ನು ಜಾರಿಗೆ ತರಬೇಕು, ಕಾರ್ಯರೂಪದಲ್ಲಿ ತರಬೇಕು. ತಾವು ಪ್ರತಿಜ್ಞೆಯನ್ನು ಮಾಡಿ ತಮ್ಮ ವಚನವನ್ನು ಮತ್ತೆ ವಾಪಸ್ ತೆಗೆದುಕೊಳ್ಬಾರ್ದು. ಬಾಬನ ಆಜ್ಞೆ, ತಂದೆ ಆಜ್ಞೆ ಏನಿದೆ ಅದನ್ನು ಉಲ್ಲಂಘನೆಯನ್ನು ಮಾಡಬಾರ್ದು ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರಶ್ನೆ, ತುಮಾರೆ ಪಡಾಯಿ ಸಾರಾ ಕ್ಯಾ ಹೇ, ತುಮ್ ಕೌನ್ಸಾ ಅಭ್ಯಾಸ ಅವಶ್ಯ ಕರ್ನಾ ಹೇ. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ತಮ್ಮ ಶಿಕ್ಷಣದ ಸಾರ ಏನಾಗಿದೆ, ನೀವು ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. ಉತ್ತರ, ತುಮಾರ ಪಡಾಯಿ ವಾನ್ ಪ್ರಸ್ತಮೆ ಜಾನೇಕಿ, ಇಸ್ ಪಡಾಯಿ ಕಾ ಸಾರ ಹೇ ವಾಣಿ ಸೇ ಪರೇ ಜಾನ, ಬಾಪು ಹಿ ಸಬ್ಕೋ ವಾಪಸ್ ಲೇ ಜಾತೆ ಹೇ, ತುಮ್ ಬಚ್ಚೋಕೋ ಘರ್ ಜಾನೆ ಕಾ ಪೆಹಲೆ ಸತೋ ಪ್ರಧಾನ್ ಬನ್ನಾ ಹೇ. ಬಾಬಾ ಉತ್ತರದಲ್ಲಿ ತಿಳಿಸಿದರೆ, ತಮ್ಮ ಶಿಕ್ಷಣ ಆಗಿದ್ದ ವಾನಪ್ರಸ್ಥದಲ್ಲಿ ಹೋಗೋದು, ಅಂದರೆ ಈ ಶಿಕ್ಷಣದ ಸಾರ ಶಬ್ದದಿಂದ ಭಿನ್ನರಾಗಿ ಹೋಗುವಂಥದ್ದು. ತಂದೆ ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳು ಮನೆಗೆ ಹೋಗ್ಲಿಕ್ಕಾಗಿ ಮೊದಲು ಸತೋ ಪ್ರಧಾನರಾಗಬೇಕು ಅಂತಾರೆ. ಇಸಿಕಿಲಿ ಏಕಾಂತಮೇ ಜಾಕರ್ ದೇಹಿ ಅಭಿಮಾನಿ ರಹೇನೇಕ ಅಭ್ಯಾಸ್ಕರು, ಅಶ್ಚರ್ಯ ಬನ್ನೇಕ ಅಭ್ಯಾಸ ಹಿ ಆತ್ಮಕ್ಕೂ ಸತೋ ಪ್ರಧಾನ ಬನಾಯಕ. ಬಾಬಾ ತಿಳಿಸ್ತಿದ್ದಾರೆ, ಈಗ ನಾವೆಲ್ಲರೂ ಸಹ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಈಗ ಮಕ್ಕಳು ಮನೆಗೆ ಹೋಗಬೇಕಂದ್ರೆ ಮೊದಲೇನಾಗಬೇಕು, ಸತೋ ಪ್ರಧಾನರಾಗಬೇಕು. ಅದಕ್ಕಾಗಿ ಏಕಾಂತದಲ್ಲಿ ಹೋಗಿ ದೇಹಿ ಅಭಿಮಾನಿ ಆಗುವಂಥ ಅಭ್ಯಾಸ ಮಾಡಬೇಕು. ಆಶ್ಚರ್ಯ ಆಗುವಂಥ ಅಭ್ಯಾಸವೇ ಆತ್ಮನನ್ನು ಸ್ವತೋ ಪ್ರಧಾನವನ್ನಾಗಿ ಮಾಡ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಓಂ ಶಾಂತಿ. ಅಪ್ನೇಕೋ ಆತ್ಮಾ ಸಮಜ್ ಬಾಪಕ್ಕೂ ಯಾದ್ ಕರ್ನೇ ಸೇ ತುಮ್ ತಮೋ ಪ್ರಧಾನ ಸೇ ಸತೋ ಪ್ರಧಾನ ಬನ್ ಜಾಯಂಗೆ, ಅವ್ರ ಫಿರ್ ಎಸೆ ವಿಶ್ವಕ್ಕೆ ಮಾಲಿಕ್ ಬನ್ ಜಾಗೆ. ಬಾಬಾ ತಿಳಿಸಿದರೆ, ತಮ್ಮನ ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದ್ರಿಂದ ತಾವು ತಮೋ ಪ್ರಧಾನರಿದ್ದಂತೂ ಸತೋ ಪ್ರಧಾನರಾಗ್ತೀರಾ ಅಂತಾರೆ ಬಾಬಾ. ನಂತರ ಈ ರೀತಿ ವಿಶ್ವದ ಮಾಲೀಕರು ತಾವಾಗ್ತೀರಿ. ಕಲ್ಪ ಕಲ್ಪ ತುಮ್ ಏಸೆ ಹಿ ತಮೋ ಪ್ರಧಾನ ಸೇ ಸತೋ ಪ್ರಧಾನ ಬಂತೆ ಹೋ, ಫಿರ್ 84 ಜನ್ಮಮೇ ತಮೋ ಪ್ರಧಾನ ಬಂತಿ ಹೋ, ಫಿರ್ ಬಾಪ್ ಶಿಕ್ಷಾ ದೇತಿ ಹೇ ಅಪ್ಪನೇಕೋ ಆತ್ಮ ಸಮಜ್ ಬಾಪಕ್ಕೋ ಯಾದ ಕರೋ. ಕಲ್ಪ ಕಲ್ಪ ನೀವೇ ಈ ರೀತಿ ಏನಾಗ್ತೀರಿ, ತಮೋ ಪ್ರಧಾನ ಇದ್ದಂಥವ್ರು ಸತೋ ಪ್ರಧಾನರಾಗ್ತೀರಿ, ನಂತರ 84 ಜನ್ಮಗಳಲ್ಲಿ ತಮೋ ಪ್ರಧಾನರಾಗ್ತೀರಾ ಅಂತಾರೆ ಬಾಬಾ. ಈಗ ಪುನಃ ತಂದೆ ಶಿಕ್ಷಣವನ್ನು ಕೊಡ್ತಿದ್ದಾರೆ ಸತೋ ಪ್ರಧಾನರಾಗಲಿಕ್ಕೆ. ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡಿದ್ರೆ ಅಂದರೆ ನೀವೇನಾಗ್ತೀರಾ, ಸತೋ ಪ್ರಧಾನರಾಗ್ತೀರಿ. ಭಕ್ತಿ ಮಾರ್ಗ ಮೇ ಬಿ ತುಮ್ ಯಾದ ಕರ್ತೈತೆ, ಪರಂತು ಉಸ್ ಸಮಯ ಮೋಟಿ ಬುದ್ಧಿ ಕ ಜ್ಞಾನ್ತ, ಅಬ ಮಹೇನ್ ಬುದ್ಧಿ ಜ್ಞಾನ ಹೇ, ಪ್ರಾಕ್ಟಿಕಲ್ ಮೇ ಬಾಪಕ್ಕೂ ಯಾದ ಕರ್ನಾ ಹೇ, ಯಹ ಬಿ ಸಮಜಾನಾ ಹೇ, ಆತ್ಮ ಬಿ ಸ್ಟಾರ್ ಮೀಸಲ್ ಹೇ, ಬಾಪು ಬಿ ಸ್ಟಾರ್ ಮೀಸಲ್ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಈಗ ತಮ್ಮನ ಆತ್ಮ ಅಂತ ತಿಳಿದು ತಂದೆಯನ್ನು ನೆನ್ಪು ಮಾಡ್ರಿ ಅಂತಾರೆ ಬಾಬಾ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ನೀವು ನೆನ್ಪು ಮಾಡ್ತಾ ಇದ್ರಿ, ಆದರೆ ಅವಾಗ ಬುದ್ಧಿ ಎಂಥದ್ದಿತ್ತು, ಭಾಳ ಸಣ್ಣ ಬುದ್ಧಿ ಇತ್ತು ಅಂತಾರೆ ಬಾಬಾ. ಮಂದ ಬುದ್ಧಿ ಇತ್ತು, ಮಂದ ಬುದ್ಧಿಯ ಜ್ಞಾನ ಇತ್ತು. ಈಗ ಬಹಳ ಸೂಕ್ಷ್ಮವಾದಂತಹ ಮಹಿನ್ ಬುದ್ಧಿ ಅಂತಾರೆ ಬಾಬಾ. ಈಗ ಪ್ರಾಕ್ಟಿಕಲಲ್ಲಿ ತಾವು ತಂದೆಯನ್ನು ನೆನ್ಪು ಮಾಡಬೇಕು, ಏಕೆಂದರೆ ಇಲ್ಲಿ ತಿಳಿಸ್ತಿದ್ರೆ ಆತ್ಮ ಏನಾಗಿದೆ, ನಕ್ಷತ್ರದ ತರಹ. ಹೇಗೆ ಆತ್ಮ ನಕ್ಷತ್ರ ಥರನೋ ಅದೇ ತಂದೆನೇನಾಗಿದ್ದಾರೆ, ನಕ್ಷತ್ರದ ಥರ. ಶೀರ್ಫಹ ಪುನರ್ಜಮ್ ನಹಿಲೇತೆ ತುಮ್ ಲೇತೇವು ಇಸ್ಲೇ ತುಮಕೋ ತಮ್ಮೋ ಪ್ರಧಾನ ಬನ್ನ ಪಡ್ತಾ ಹೇ. ಆದರೆ ಪರಮಾತ್ಮನ ಏನಾಗಿದ್ದಾರೆ, ಅವರೂ ಸಹ ನಕ್ಷತ್ರದ ಸಮಾನ, ನಾವು ಆತ್ಮಗಳು ನಕ್ಷತ್ರ ಸಮಾನ. ಆದರೆ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ, ಪುನರ್ಜನ್ಮಗಳಲ್ಲಿ ಬರಲ್ಲ, ತಾವು ಆತ್ಮಗಳು ಪುನರ್ಜನ್ಮಗಳನ್ನು ತೆಗೆದುಕೊಂಡು ತಮೋ ಪ್ರಧಾನಿಗಳಾಗ್ತೀರಾ ಅಂತಾರೆ ಬಾಬಾ. ಫಿರ್ ಸತೋ ಪ್ರಧಾನ ಬನ್ನೇಕೆಲೆ ಮೇಹನತ್ ಕರ್ನಿ ಪಡಿ, ಮಾಯಾ ಗಡಿ ಗಡಿ ಬುಲಾದೇತಿಯೇ ಅಬ್ ಅಬುಲ್ ಬನ್ನ ಹೇ,
बोलना नहीं करनी है। अगर भूल करते रहेंगे तो तुम और भी तमोप्रधान बन जाएंगे। ಬಾಬಾ ಹೇಳ್ತಾ ಇದ್ದಾರೆ. ಈಗ ಸತ್ತು ಪುನಃ ನಾವೇನಾಗಬೇಕಾಗಿದೆ, ಸತೋಪ್ರಧಾನರಾಗಲಿಕ್ಕಾಗಿ ಪರಿಶ್ರಮ ಪಡಬೇಕು ಅಂತಾರೆ ಬಾಬಾ. ಆದರೂ ಮಾ ಏನು ಮಾಡ್ತಾ ಇರತ್ತೆ, ನಮ್ಮನ್ನು ಗಳಿಗಳಿಗೂ ಮರೆಸ್ತಾ ಇರತ್ತೆ. ಬಾಬಾ ಹೇಳ್ತಿದ್ದಾರೆ, ನಿಮ್ಮಿಂದ ಯಾವುದೇ ತಪ್ಪುಗಳು ಆಗಬಾರ್ದು, ಅಂದರೆ ಮರಿಬಾರ್ದು ಅಂತಾರೆ ಬಾಬಾ. ಒಂದು ವೇಳೆ ನೀವು ಮರೆತ್ರಿ ಅಂತಂದರೆ, ತಪ್ಪುಗಳನ್ನು ಮಾಡಿದ್ರೆ ಅಂದರೆ ನೀವೇನಾಗ್ಬಿಡ್ತೀರಾ, ತಮೋಪ್ರಧಾನಿಗಳಾಗ್ಬಿಡ್ತೀರಿ. ಡೈರೆಕ್ಷನ್ ಮಿಲ್ತಾ ಹೇ ಅಪ್ಪನೇ ಕೋ ಆತ್ಮ ಸಮಜ್ ಬಾಪುಕೋ ಯಾದ ಕರೋ, ಬ್ಯಾಟ್ರಿ ಕೋ ಚಾರ್ಜ್ ಕರೋ ತೋ ತುಮ್ ಸತೋ ಪ್ರಧಾನ ವಿಶ್ವಕ್ಕೆ ಮಾಲಿಕ್ ಬನ್ ಜಾಯಂಗೆ. ಬಾಬಾ ತಿಳಿಸಿದರೆ, ಈಗ ತಂದೆಯ ಡೈರೆಕ್ಷನ್ ತಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ತಮ್ಮನ ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡಿಕೊಡ್ರಿ, ಆತ್ಮರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಿ. ಆಗ ಆತ್ಮ ತಮೋ ಪ್ರಧಾನ ಇದ್ದಂಥದ್ದು ಸತೋ ಪ್ರಧಾನ ವಿಶ್ವಕ್ಕೆ ಮಾಲಿಕ ಆಗ್ತದೆ ಅಂತ ಬಾಬಾ ತಿಳಿಸಿದ್ದಾರೆ. ಟೀಚರ್ ತೋ ಸಬ್ಕೋ ಪಡಾತೆ ಹೇ, ಸ್ಟೂಡೆಂಟ್ ಮೇ ನಂಬರ್ ವಾರ್ ಪಾಸ್ ಹೋತೆ ಹೇ, ನಂಬರ್ ವಾರ್ ಫಿರ್ ಕಮಾಯಿ ಕರ್ತೆ ಹೇ, ತುಮ್ ಹೀ ನಂಬರ್ ವಾರ್ ಪಾಸ್ ಹೋತೆ ಹೋ, ಫಿರ್ ನಂಬರ್ ವಾರ್ ಮರ್ತಾಬ ಪಾತೆ ಹೋ, ಕಹಾ ವಿಶ್ವ ಕಾ ಮಾಲಿಕ್ ಕಹಾ ಪ್ರಜಾ ದಾಸ ದಾಸಿಯ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ. ಈಗ ನೋಡ್ರಿ, ಟೀಚರ್ ಎಲ್ಲರಿಗೆ ಏನು ಮಾಡ್ತಾರೆ, ಓದಿಸ್ತಾರೆ. ಒಂದೇ ಸ್ಕೂಲು, ಒಬ್ಬರೇ ಟೀಚರು, ಒಂದೇ ಶಿಕ್ಷಣ. ಆದರೆ ವಿದ್ಯಾರ್ಥಿಗಳಲ್ಲೇನಾಗ್ತಾರೆ, ನಂಬರ್ ವಾರಾಗಿ ಪಾಸ್ ಆಗ್ತಾರಲ್ವ, ನಂಬರ್ ವಾರಾಗಿ ಸಂಪಾದನೆಯನ್ನು ಮಾಡ್ಕೊಳ್ತಾರೆ. ತಾವು ಸಹ ಇಲ್ಲಿ ಏನು ಮಾಡ್ತೀರಿ, ನಂಬರ್ ವಾರಾಗಿ ಪಾಸ್ ಆಗ್ತೀರಿ, ನಂಬರ್ ವಾರಾಗಿ ಏನು ಮಾಡ್ತೀರಾ, ಪದವಿಯನ್ನು ಪಡ್ಕೊಳ್ತೀರಿ. ನೋಡ್ರಿ, ಪದವಿ ಸಹ ಹೇಗಿರುತ್ತೆ, ಎಲ್ಲಿ ವಿಶ್ವದ ಮಾಲೀಕರು, ಎಲ್ಲಿ ಪ್ರಜಾ ದಾಸದಾಸಿಯರು. ಜೋ ಸ್ಟೂಡೆಂಟ್ ಅಚ್ಚೆ ಸುಪ್ರಿತ್ ಆಜ್ಞಾಕಾರಿ ವಫಾದಾರಿ ಫರ್ಮಾನ್ ಬರ್ದಾರ್ ಹೋತೆ ಹೇ ವಹ ಜೋರು ಟೀಚರ್ಗೆ ಮತ ಪರ್ಚಲೆಂಗೆ. ಬಾಬಾ ತಿಳಿಸಿದರೆ, ಯಾರು ಒಳ್ಳೆ ವಿದ್ಯಾರ್ಥಿಗಳಿರ್ತಾರೆ, ಸುಪುತ್ರರಾಗಿರ್ತಾರೆ, ಆಜ್ಞಾಕಾರಿಗಳಾಗಿರ್ತಾರೆ, ವಫಾದಾರ ಆಗಿರ್ತಾರೆ, ವಿಧೇಹಿ ಆಗಿರ್ತಾರೆ, ಅವಶ್ಯವಾಗಿ ಅವರು ಟೀಚರನ್ನು ಮತದಾನುಸಾರವಾಗಿ ನಡೀತಾರೆ ಅಂತಾರೆ ಬಾಬಾ. ಜಿತ್ತನ ರಿಜಿಸ್ಟರ್ ಹಚ್ಚ ಹೋಗ, ಉತ್ತಿನ ಮಾರ್ಕ್ಸ್ ಜಾಸ್ತಿ ಮಿಲಿಗೆ, ಇಸ್ಲೇ ಬಾಪ್ ಬಿ ಬಚ್ಚುಂಕೋ ಬಾರ್ ಬಾರ್ ಸಮಜಾತೆ ಹೇ ಗಫಲತ್ ನಾಕರು. ಅದರಿಂದ ಎಷ್ಟೆಚ್ಚು ರಿಜಿಸ್ಟರು ಸಹ ಚೆನ್ನಾಗಿರುತ್ತೆ, ಅಷ್ಟು ಮಾರ್ಕ್ಸು ಸಹ ಜಾಸ್ತಿ ನಿಮಗೆ ಸಿಗ್ತದೆ ಅಂತಾರೆ ಬಾಬಾ. ಅದರಿಂದ ಬಾಬಾ ಮಕ್ಕಳಿಗೆ ಭಾರಿ ಭಾರಿ ತಿಳಿಸ್ತಾರೆ. ಏನು ಹೇಳ್ತಾರೆ, ಮಕ್ಕಳೇ ತಪ್ಪುಗಳನ್ನು ಮಾಡಬೇಡ್ರಿ, ಹುಡುಗಾಟಿಕೆಯನ್ನು ಮಾಡಬೇಡಿ ಅಂತ. ಎಸ್ಸೆ ಮತ್ ಸಮಜು ಕಲ್ಪ ಪೇಲಿ ಫೇಲ್ ಹುವೀತಿ ಬಹುತುಂಕು ಯಾ ದಿಲ್ಮೆ ಆತ ಹೋಗೋಕ್ಕೆ ಅಮ್ ಸರ್ವಿಸ್ ನೆಹೆ ಕರ್ತೆ ಹೇ ತೋಜರು ಫೇಲ್ ಹೋಗಿ ಬಾಪ್ ತೋ ಸಾವಧಾನಿ ದೇತೆ ರೇತೆ ಹೇ ತುಮ್ ಸತ್ಯುಗಿ ಸತೋ ಪ್ರಧಾನ ಸೆ ಕಲಿಯುಗಿ ತಮೋ ಪ್ರಧಾನ ಬನ್ನೇ ಹೋ. ಫಿರ್ ವರ್ಲ್ಡಿಗೆ ಹಿಸ್ಟ್ರಿ ಜೋಗ್ರಫಿ ರಿಪೀಟ್ ಹೋಗಿ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈ ರೀತಿ ತಿಳ್ಕೊಬಿಡ್ರಿ, ನಾವು ಕಲ್ಪದ ಮೊದಲು ಫೇಲ್ ಆಗಿದ್ವಿ ಅಂತ ಹೇಳಿ ಈ ರೀತಿ ಬಹಳಷ್ಟು ಮಕ್ಕಳ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿ ಬಹಳಷ್ಟು ಮನಸ್ಸಿನಲ್ಲಿ ಬರುತ್ತೆ, ಅವರು ಸರ್ವಿಸ್ ಮಾಡೋದಿಲ್ಲ, ಅವಶ್ಯವಾಗಿ ಏನಾಗ್ತಾರೆ, ಫೇಲ್ ಆಗಿಬಿಡ್ತಾರೆ. ಬಾಬಾ ನಮಗೇನು ಮಾಡ್ತಾರೆ, ಸಲಹೆಯನ್ನು ಕೊಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ನೀವೇ ಸತ್ಯುಗದ ಸತೋಪ್ರಧಾನ ಇದ್ರಿ, ಈ ಕಲಿಯುಗದಲ್ಲಿ ಏನಾಗಿದ್ದೀರಿ, ತಮೋಪ್ರಧಾನಿಗಳಾಗಿದ್ದೀರಿ. ಪುನಃ ವಿಶ್ವದ ಇತಿಹಾಸ ಭೂಗಳಿದೇನಾಗುತ್ತೆ, ರಿಪೀಟ್ ಆಗುತ್ತೆ. ಸತೋಪ್ರಧಾನರಾಗಲಿಕ್ಕಾಗಿ ಬಾಬಾ ನಮ್ಮ ಮಕ್ಕಳಿಗೆ ಸಹಜವಾದಂತಹ ಮಾರ್ಗವನ್ನು ತಿಳಿಸ್ತಾರೆ. ನೀವು ನನ್ನನ್ನು ನೆನಪು ಮಾಡೋದ್ರಿಂದ ವಿಕರ್ಮಗಳು ವಿನಾಶ ಆಗ್ತವೆ ಅಂತಾರೆ ಬಾಬಾ. ತುಮ್ ಚಡತೆ ಚಡತೆ ಸತೋಪ್ರಧಾನ ಬನ್ ಜಾತೆ ಹೇ ಬನ್ ಜಾಯಂಗೆ ಚಡೆಂಗೆ ಧೀರೇ ಧೀರೇ ಇಸ್ಲೇ ಬೋಲೋ ಮತ್ ಪರಂತು ಮಾಯಾ ಬುಲಾ ದೇತಿ ಹೇ ನಾ ಫರ್ಮಾನ್ ದ ಬರದಾರ್ ಬಂದೇತಿ ಹೇ ಬಾಬ್ ಜೋ ಡೈರೆಕ್ಷನ್ ದೇತೆ ಹೇ ವಹ ಮಾನತೆ ಹೇ ಪ್ರತಿಜ್ಞಾ ಕರ್ತೆ ಹೇ ಫಿರ್ ಉಸ್ ಪರ್ ಚಲತೆ ನೈ ಹೇ. ಬಾಬಾ ಹೇಳ್ತಾ ಇದ್ದಾರೆ, ತಾವೇರ್ತಾ ಹೇರ್ತಾ ಏನಾಗ್ಬಿಡ್ತೀರಿ, ಸತೋಪ್ರಧಾನರಾಗ್ತೀರಿ. ಏರಿ ನಿಧಾನ ನಿಧಾನವಾಗಿ ಮತ್ತೇನಾಗ್ಬಿಡ್ತೀರಿ, ಮರೆತ್ಬಿಡ್ತೀರಿ ಅಂತಾರೆ ಬಾಬಾ. ತಪ್ಪುಗಳನ್ನು ಮಾಡಿಬಿಡ್ತೀರಿ, ಮಾಯಿ ಏನು ಮಾಡುತ್ತೆ, ನಮ್ಮಿಂದ ಮರೆಸ್ಬಿಡುತ್ತೆ. ಆವಾಗ ನಾವು ಏನಾಗ್ತೀವಿ, ವಿದೇಹಿ ಆದರೂ ಅವಿದ್ಯೆ ಆಗಿಬಿಡ್ತೀರಿ ಅಂತಾರೆ ಬಾಬಾ. ಬಾಬಾ ನಮಗೇನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಒಪ್ತಾರೆ, ಪ್ರತಿಜ್ಞೆಯನ್ನು ಮಾಡುತ್ತಾರೆ, ಆದರೆ ಆ ತಂದೆ ಮತದಾನುಸಾರವಾಗಿ ನಡೆಯೋದೇ ಇಲ್ಲ ಅಂತಾರೆ ಬಾಬಾ. ತೋ ಬಾಪ್ಗೆ ಹಿಂಗೆ ಆಜ್ಞಾಕ ಉಲ್ಲಂಘನ್ಕರ್ ಅಪ್ಪನೇ ವಚನ್ ಸೆ ಫಿರ್ನೆ ವಾಲೆ ಫಿರ್ನೆ ವಾಲೆ ಹೇ ಬಾಪ್ ಸೆ ಪ್ರತಿಜ್ಞಾ ಕರ್ ಫಿರ್ ಅಮಲ್ ಮೇ ಕಿಯಾ ಜಾತಾ ಹೇ ಬೇಹದ ಕಾ ಬಾಪ್ ಜೈಸೆ ಶಿಕ್ಷಾ ಈ ದೇತಿ ಹೇ ಐಸಾ ಶಿಕ್ಷಾ ಏ ಅವ್ರ ಕುಯಿ ದೇಂಗೆ ನಹಿ.
ಜೋ ಚೇಂಜ್ ಬಿ ಜರೂರ್ ಹೋನಾ ಹೇ ಬಾಬಾ ತಿಳಿಸಿದರೆ. ತಂದೆ ಹೇಳ್ತಾರೆ, ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ತಮ್ಮ ವಚನವನ್ನು ಏನು ಮಾಡಬಾರ್ದು, ಉಲ್ಲಂಘನೆ ತೆಗೆದುಕೊಳ್ಬಾರ್ದು. ಕೆಲವರು ಏನು ಮಾಡ್ತಾರೆ, ವಚನವನ್ನು ಮಾಡಿ ಮತ್ತೆ ಏನು ಮಾಡಿಬಿಡ್ತಾರೆ, ವಚನವನ್ನು ತೆಗೆದುಕೊಳ್ತಾರೆ, ವಾಪಸ್ ತೆಗೆದುಕೊಳ್ತಾರೆ. ತಂದೆಯೊಂದಿಗೆ ಪ್ರತಿಜ್ಞೆಯನ್ನು ಮಾಡಿದರೆ ಅಂದಮೇಲೆ ಅದನ್ನು ಏನು ಮಾಡಬೇಕು, ನೀವು ಜಾರಿಗೆ ತರಬೇಕು, ಕಾರ್ಯದಲ್ಲಿ ತರಬೇಕು. ಏಕೆಂದರೆ ಬೇಹದ್ದಿನ ತಂದೆ ನಮಗೆ ಎಂತಹ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಅಂಥ ಒಂದು ಶಿಕ್ಷಣವನ್ನು ಈ ಜಗತ್ತಿನಲ್ಲಿ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಶಿಕ್ಷಣದಿಂದ ಇಲ್ಲಿ ಏನಾಗ್ತದೆ, ಆತ್ಮನ ಪರಿವರ್ತನೆ ಆಗುತ್ತೆ, ವಿಶ್ವನ ಪರಿವರ್ತನೆ ಅವಶ್ಯವಾಗಿ ಆಗುತ್ತೆ. ಚಿತ್ರ ಕಿತನಾ ಅಚ್ಚಾ ಹೇ, ಬ್ರಹ್ಮ ವಂಶಿ ಓ ಫಿರ್ ವಿಷ್ಣು ವಂಶಿ ಬನೆಂಗೆ, ಯಹ ನೈ ಈಶ್ವರಿ ಭಾಷೆ, ಇನ್ ಕೋ ಭೀ ಸಮಜಾನಾ ಪಡ್ತಾ ಹೇ, ಯಹ ರೂಹಾನಿ ನಾಲೆಜ್ ಕೋಯಿ ದೇತೆ ನಹಿ, ಕೋಯಿ ಸಂಸ್ಥಾ ನಿಕಲ್ನೇ ಹೇ, ಜಿನ್ಹೋನೆ ರೂಹಾನಿ ರೂಹಾನಿ ಸಂಸ್ಥಾ ನಾಮ ರಖಾ ಹೇ, ಪರಂತು ರೂಹಾನಿ ಸಂಸ್ಥಾ ತುಮಾರೆ ಬಿಗರ್ ಕೋಯಿ ಹೋನಾ ಸಕೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಚಿತ್ರಗಳು ಸಹ ಇಷ್ಟು ಚೆನ್ನಾಗಿದ್ದಾವೆ. ಬ್ರಾಹ್ಮಣ ವಂಶಿಯರೇ ನಂತರ ಏನಾಗ್ತಾರೆ, ವಿಷ್ಣು ವಂಶದವರಾಗ್ತಾರೆ. ಇದು ಏನಾಗಿದೆ, ಹೊಸ ಈಶ್ವರೀಯ ಭಾಷೆ. ಇದನ್ನು ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ, ಇದನ್ನು ತಿಳ್ಕೊಬೇಕು ಮತ್ತು ತಿಳಿಸ್ಕೊಡ್ಬೇಕು. ಯಾಕೆಂದರೆ ಆತ್ಮಿಕ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂಸ್ಥೆಗಳಿದ್ದಾವೆ, ಎಂತಹ ಸಂಸ್ಥೆ, ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೆಸರನ್ನು ಇಟ್ಟಿದ್ದಾರೆ. ಆದರೆ ಆಧ್ಯಾತ್ಮಿಕ ಸಂಸ್ಥೆ ತಮ್ಮದು ಹೊರತು ಬೇರೆ ಯಾರ್ದು ಈ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಮಿಟೇಷನ್ ಬಹುತ್ ಹೋ ಜಾತೆ ಹೇ, ನಕಲಿ ಅಂತೂ ಇಲ್ಲಿ ಭಾಳಷ್ಟು ಮಾಡಿದ್ದಾರೆ ಅಂತಾರೆ ಬಾಬಾ. ನಕಲು ಮಾಡ್ತಾರೆ, ಯಹನ್ನೈ ಬಾತ್ ತುಮ್ ಬಿಲ್ಕುಲ್ ತೋಡೇ ಹೋ ಅವ್ರ ಕು ಯಾ ಬಾತೆ ಸಮಜನಾ ಸಕೆ, ಸಾರಾ ಜಡ್ ಅಬ್ ಖಡಾ ಹೇ ಬಾಕಿ ತೋರ್ ನಹಿ, ಫಿರ್ ತೂರ್ ಕಡಾ ಹೋ ಜಾತಾ ಹೇ ಬಾಕ್ ಟಾಲ್ ಟಾಲಿಯಾ ನಹಿ ರಹೇಗಿ, ವ ಸಬ್ ಖತಮ್ ಹೋ ಜಾಯಿಗಿ, ಬೇಹದ್ ಕಾ ಬಾಪು ಹಿ ಬೇಹದ್ ಕಿ ಸಮಜಾನಿ ದೇತಿ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಇದು ಹೊಸ ಮಾತು ಅಂತಾರೆ ಬಾಬಾ. ಈ ಮಾತನ್ನು ನಿಮ್ಮ ಹೊರತು ಬೇರೆ ಯಾರು ಸಹ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಿಳಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಏಕೆಂದರೆ ಈ ವೃಕ್ಷ ಈಗ ನಿಂತಿದೆ, ಆದರೆ ಇದಕ್ಕೇನಿಲ್ಲ, ಬೇರೆ ಇಲ್ಲ. ಈಗ ಬೇರಿದೆ, ಆದರೆ ರಂಬೆ ಕಂಬಿಗಳೇ ಇರೋದಿಲ್ಲ ಅಂತಾರೆ ಬಾಬಾ. ಎಲ್ಲವೂ ಕೊನೆಗೆ ಏನಾಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ. ಬೇಹದ್ದಿನ ತಂದೆ ಬೇಹದ್ದಿನವಾದಂತಹ ಮಾತನ್ನು ನಮಗೇನು ಮಾಡುತ್ತಿದ್ದಾರೆ, ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ. ಅಬ್ ಸಾರೇ ದುನಿಯಾ ಪರ್ ರಾವಣ್ ರಾಜ ಹೇ ಯಹ ಲಂಕಾ ಹೇ, ಯಾ ವಹ ಲಂಕಾ ತೋ ಸಮುದ್ರಕ್ಕೆ ಪರ್ ಹೇ, ಬೇಹದಿಕೆ ದುನಿಯಾ ಬಿ ಸಮುದ್ರ ಪರ್ ಹೇ, ಚಾರೋ ತರಫ್ ಫಾನಿ ಹೇ, ಯಹ ಅದ್ದಿಕೆ ಬಾತೆ ಬಾ ಬೇಹದಿಕೆ ಬಾತೆ ಸಮಜಾತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಏನು ಹೇಳ್ತಿದ್ರೆ, ಇಡೀ ಜಗತ್ತೇ ಏನಾಗಿದೆ, ರಾವಣನ ರಾಜ್ಯ ಆಗಿದೆ. ಇದು ಲಂಕೆಯಾಗಿದೆ, ಆ ಲಂಕೆ ಅಂತಂದರೆ ಸಮುದ್ರದ ಮೇಲೆ. ಬೇಹದ್ದಿನವಾದಂಥ ಜಗತ್ತು ಸಮುದ್ರದ ಮೇಲೆ ಅಂತಾರೆ ಬಾಬಾ. ಅಂದರೆ ನಾಲ್ಕು ಕಡೆಗೂ ಏನಿದೆ, ನೀರೇ ಇದೆ ಅಂತಾರೆ ಬಾಬಾ. ಅವೆಲ್ಲ ಅದ್ದಿನ ಮಾತು. ಬಾಬಾ ನಮಗೇನು ಮಾಡ್ತಿದ್ದಾರೆ, ಬೇಹದ್ದಿನವಾದಂತಹ ಮಾತನ್ನು ತಿಳಿಸ್ತಿದ್ದಾರೆ. ಏಕ್ ಹೇ ಬಾಬ್ ಸಮಝಾನೆ ವಾಲಾ ಹೇ ಯಹ ಪಡಾಯಿ ಹೇ, ಜೋ ಜಬ್ ನೌಕರಿ ಮೇಲೆ ಪಡಾಯಿಕೆ ರಿಸಲ್ಟ್ ನಿಕಲೆ ತಬ್ ತಕ್ ಪಡಾಮಿ ಲಗೆ ರೆಹತಿ ಹೇ, ಉಸ್ಮೆ ಹಿ ಬುದ್ಧಿ ಚಲ್ತಿ ಹೇ, ಸ್ಟೂಡೆಂಟ್ ಕಾ ಕಾಮ್ ಹೇ ಪಡಾಯಿ ಮೇ ಅಟೆನ್ಷನ್ ದೇನಾ. ಬಾಬಾ ನಮಗೆ ಒಬ್ಬ ತಂದೆನೇ ಏನಾಗಿದ್ದಾರೆ, ತಿಳಿಸುವಂತರಾಗಿದ್ದಾರೆ. ಇದು ಶಿಕ್ಷಣ ಆಗಿದೆ. ಯಾವಾಗ ನೌಕರಿ ಸಿಗುತ್ತೋ ಆಗ ಶಿಕ್ಷಣದ ರಿಸಲ್ಟ್ ಏನಾಗುತ್ತೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಏನು ಮಾಡ್ತಾರೆ, ಶಿಕ್ಷಣದಲ್ಲಿ ತೊಡಗಿರ್ತಾರೆ, ಅವರ ಬುದ್ಧಿಯಲ್ಲಿ ನಡೀತಾ ಇರತ್ತಲ್ವ. ಈಗ ವಿದ್ಯಾರ್ಥಿಗಳ ಕೆಲಸ ಏನು, ಶಿಕ್ಷಣದ ಕಡೆಗೆ ಗಮನವನ್ನು ಕೊಡೋದು. ಉಡ್ತೆ ಬೇಡ್ತೆ ಚಲ್ತೆ ಫಿರ್ತೆ ಯಾದ ಕರ್ನಾ ಹೇ, ಸ್ಟೂಡೆಂಟ್ಗೆ ಬುದ್ಧಿ ಮೀಹ ಪಡಾಯಿ ರಹೇತೆ, ಇಮ್ಮ ತಾನ್ಕೆ ದಿನ್ ಮೇ ಬಹುತ್ ಮೆಹನತ್ ಕರ್ತೆ ಹೀಕಿ, ಯಾ ನಾ ಪಾಸ್ ನಾ ಹೋ ಜಾಯೆ, ಕಾ ಸವೇರೆ ಬಗೀಚಾ ಮೇ ಜಾಕರ್ ಪಡ್ತೆ ಹೇ, ಕ್ಯೂಂಕಿ ಘರ್ ಕಿ ಶೋರ್ ಕಿ ವೈಬ್ರೇಷನ್ ಗಂದೇ ಹೋತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಎದ್ದಳ್ತಾ ಕುಳಿತ್ಕೊಳ್ತಾ ನಡೀತಾ ತಿರುಗಾಡ್ತಾ ಏನು ಮಾಡ್ತಿರ್ಬೇಕು, ನೆನ್ಪು ಮಾಡ್ತಾ ಇರಬೇಕು. ಹೆಂಗೆ ವಿದ್ಯಾರ್ಥಿಯ ಬುದ್ಧಿಯಲ್ಲಿ ಶಿಕ್ಷಣ ನೆನಪಿರುತ್ತಲ್ವ, ಅಂದರೆ ಪರೀಕ್ಷೆಯ ದಿನದಲ್ಲಿ ಭಾಳಷ್ಟು ಏನು ಮಾಡ್ತಿರ್ತಾರೆ, ಪರಿಶ್ರಮವನ್ನು ಪಡ್ತಿರ್ತಾರೆ. ನಾ ಫೇಲ್ ಆಗಬಾರ್ದು, ನಾ ಪಾಸ್ ಆಗಬೇಕಂತವ್ರು ಏನು ಮಾಡ್ತಾರೆ, ಇಷ್ಟೊಂದೆಲ್ಲ ಪರಿಶ್ರಮ ಪಡ್ತಾರೆ. ಅದಕ್ಕಾಗಿ ವಿಶೇಷವಾಗಿ ಆ ಬೆಳಗಿನ ಜಾವದಲ್ಲಿ ತೋಟದಲ್ಲಿ ಹೋಗಿ ಏನು ಮಾಡ್ತಾರೆ, ಓದ್ತಾರೆ. ಯಾಕೆಂತಂದರೆ ಮನೆಯಲ್ಲಿ ಏನಿರುತ್ತೆ, ಸದ್ದು ಗದ್ದಲು ಈ ರೀತಿ ಕೊಳಕಾದಂತಹ ವೈಬ್ರೇಷನ್ನು ಇರ್ತದೆ ಅಂತಾರೆ ಬಾಬಾ.
बाबा ने समझाया है, देह अभिमानी होने का अभ्यास डालो, फिर भूलेंगे नहीं। एकांत के स्थान तो बहुत है, शुरू शुरू में क्लास पूरा कर तुम सब पहाड़ों पर चले जाते थे। ಬಾಬಾ ತಿಳಿಸಿದರೆ ದೇಹಿ ಅಭಿಮಾನಿ ಆಗುವಂಥ ಅಭ್ಯಾಸವನ್ನು ಕೊಡ್ರಿ, ಆಗ ನೀವು ಮರೆಯೋದಿಲ್ಲ ಅಂತಾರೆ ಬಾಬಾ. ಏಕಾಂತವಾಗಿರುವಂಥ ಸ್ಥಳಗಳು ಭಾಳಷ್ಟು ಇದ್ದಾವೆ. ಹೆಂಗೆ ಯಜ್ಞದ ಶುರುವಿನಲ್ಲಿ ಕ್ಲಾಸ್ ಮುಗಿದ ನಂತರ ಎಲ್ಲರೂ ಸಹ ಏನು ಮಾಡ್ತಿದ್ರು, ಬೆಟ್ಟದ ಮೇಲೆ ಹೋಗ್ತಾಯಿದ್ರು. ಅಬ್ಬ ದಿನ ಪ್ರತಿದಿನ ನಾಲೆಜ್ ಡೀಪ್ ಹೋತೇ ಜಾತೆ ಹೇ. ಸ್ಟೂಡೆಂಟ್ಗೂ ಏಮ್ ಅಬ್ಜೆಕ್ಟ್ ಯಾದ್ರೆ ಹೆತ್ತಿ ಹೇ ಯಾ ಹಿ ವಾನ್ ಪ್ರಸ್ ಅವಸ್ಥಾ ಮೇ ಜಾನೆ ಕಿ ಪಡಾಯೇ ಶಿವ ಏಕಕ್ಕೆ ಅವ್ರ ಕೊಯಿ ಪಡ್ನಾಸಕ್ಕೆ. ಬಾಬಾ ತಿಳಿಸಿದರೆ ಈಗ ದಿನ ಪ್ರತಿದಿನ ಅವನ ಜ್ಞಾನ ಏನಾಗ್ತಾ ಇದೆ, ಬಹಳ ಡೀಪ್ ಆಗ್ತಾ ಹೋಗ್ತಾ ಇದೆ. ಈಗ ವಿದ್ಯಾರ್ಥಿಗಳಿಗೆ ಗುರಿ ಉದ್ದೇಶ ನೆನಪಿರುತ್ತಲ್ವ, ಅಂದರೆ ಇದೆಲ್ಲರದ್ದು ಏನಾಗಿದೆ, ವಾನ್ ಪ್ರಸ್ಥ ಅವಸ್ಥೆಯಲ್ಲಿ ಹೋಗ್ಲಿಕ್ಕಾಗಿ ಶಿಕ್ಷಣ ಅಂತಾರೆ ಬಾಬಾ. ಅಂದರೆ ಈ ಒಂದು ಶಿಕ್ಷಣವನ್ನು ಒಬ್ಬ ತಂದೆ ಹೊರತು ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ ಸಂತಾದಿ ಸಬ್ ಭಕ್ತಿ ಹೀ ಸಿಕ್ಲಾತೆ ಹೇ, ವಾಣಿ ಸೇ ಪರೆ ಜಾನೆ ಕಾ ರಾಸ್ತಾ, ಏಕ ಬಾಪ್ ಹೀ ಬತಲಾತೆ ಹೇ, ಏಕ ಬಾಪ್ ಹೀ ಸಬ್ಕೋ ವಾಪಸ್ ಲೇ ಜಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಸಾಧು ಸಂತರು ಎಲ್ಲರೂ ಸಹ ಕಲಿಸ್ಕೊಡೋದೇನು, ಭಕ್ತಿಯನ್ನು ಕಲಿಸ್ಕೊಡ್ತಾರೆ. ಆದರೆ ಶಬ್ದದಿಂದ ಭಿನ್ನವಾಗುವಂಥ ಮಾರ್ಗವನ್ನು ಕೇವಲ ಒಬ್ಬ ತಂದೆ ತಿಳಿಸ್ಕೊಡ್ತಾರೆ. ಒಬ್ಬ ತಂದೆ ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೀಗ ತಮ್ಮದು ಬೇಹದ್ದಿನ ವಾನಪ್ರಸ್ಥಾವಸ್ಥೆ ಇದೆಯನ್ನು ಯಾರೂ ಸಹ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಬಾಬ್ ಕಹತೆ ಹೇ ಬಚ್ಚೆ ತುಮ್ ಸಬ್ ವಾನಪ್ರಸ್ಥಿ ಹೋ, ಸಾರೇ ದುನಿಯಾಕಿ ವಾನಪ್ರಸ್ಥಾವಸ್ಥಾ ಹೇ, ಕೊಯಿ ಪಡೆ ವಹ ನಾ ಪಡೆ, ವಾಪಸ್ ಸಬ್ಕೋ ಜಾನಾ ಹೇ, ಜೋ ಬಿ ಆತ್ಮ ಹೇ ಮೂಲ ವತನ್ ಮೇ ಜಾಯಂಗೆ, ವಾ ಅಪ್ಪನೇ ಅಪ್ಪನೇ ಸಕ್ಷನ್ ಮೇ ಚಲೇ ಜಾಯಂಗೆ. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆಲ್ಲರದು ಸಹ ಏನಾಗಿದೆ, ವಾನಪ್ರಸ್ಥಾವಸ್ಥೆ, ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಇಡೀ ಜಗತ್ತಿನಲ್ಲಿರೋರ್ದು ಎಲ್ಲರದ್ದು ಏನಾಗಿದೆ, ವಾನಪ್ರಸ್ಥಾವಸ್ಥೆ ಅಂತಾರೆ ಬಾಬಾ. ಓದಲಿ ಓದದೇ ಇರಲಿ ಎಲ್ಲರೂ ಈಗೇನಾಗಬೇಕು, ಕೊನೆಗೆ ವಾಪಸ್ ಹೋಗಲೇಬೇಕು. ಎಲ್ಲ ಆತ್ಮಗಳು ಎಲ್ಲಿಗೆ ಹೋಗ್ತಾರೆ, ಮೂಲವತನಕ್ಕೆ ಶಾಂತಿಧಾಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ತಮ್ಮ ತಮ್ಮ ಸೆಕ್ಷನಲ್ಲಿ ಹೋಗ್ತಾರೆ ಅಂತಾರೆ ಬಾಬಾ. ಆತ್ಮ ಹೊಂಕೋ ಜಾಡ್ ಬಿ ವಂಡರ್ಫುಲ್ ಬನಾ ಹುವಾ ಹೇ, ಯಾ ಸಾರಾ ಡ್ರಾಮಾ ಕಾ ಚಕ್ರ ಬಿಲ್ಕುಲ್ ಎಕ್ರೇಟ್ ಹೇ, ಜರಾ ಬಿ ಫರ್ಕ್ ನಹಿ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಈಗ ಆತ್ಮಗಳ ವೃಕ್ಷ ಏನಿದೆಯಲ್ಲ, ಇದು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. ಈಗ ಎಲ್ಲ ನಾಟಕ ಚಕ್ರದ್ದು ಸಂಪೂರ್ಣ ಏನಾಗಿದೆ, ಎಕ್ರೇಟ್ ಆಗಿದೆ. ಇದರ ಸ್ವಲ್ಪನೂ ಸಹ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಲಿವರ್ ಅವ್ರ ಸಿಲಿಂಡರ್ ಗಡಿ ಹೋತೆ ಹೇನ, ಲಿವರ್ ಗಡಿ ಬಿಲ್ಕುಲ್ ಎಕ್ಯುರೇಟ್ ರಹತೆ ಹೇ, ಇಸ್ಮೇ ಬಿ ಕಿನ್ಕ ಬುದ್ಧಿಯೋಗ ಲಿವರ್ ರಹತಾ ಹೇ, ಕಿನ್ಕ ಸಿಲಿಂಡರ್ ರಹತಾ ಹೇ, ಕೊಯ್ಕ ಬಿಲ್ಕುಲ್ ಲಗಾತೆ ಹೇ ನಹಿ, ಗಡಿ ಜೇಸಿ ಕಿ ಚಲ್ತೆ ಹೇ ನಹಿ, ತುಮ್ಕೋ ಬಿಲ್ಕುಲ್ ಲಿವರ್ ಗಡಿ ಬನ್ನಾ ಹೇ ತೋ ರಾಜಾಯ್ ಮೇ ಜಾಯಿಂಗೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಲಿವರ್ ಮತ್ತು ಸಿಲಿಂಡರ್ ಗಡಿ ಅಂತ ಇರುತ್ತಲ್ವ, ಲಿವರ್ ಗಡಿ ಅಂದರೆ ಅದು ಸಂಪೂರ್ಣ ಎಕ್ಯುರೇಟ್ ಆಗಿ ಏನಾಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಅವರ ಬುದ್ಧಿ ಲಿವರ್ ಗಡಿಯಾಗಿರುತ್ತೆ, ಲಿವರ್ ಗಡಿಯ ಥರ ಅದು ಅಷ್ಟು ಸ್ಪಷ್ಟವಾಗಿ ತಿರುಗ್ತಾ ಇರುತ್ತೆ. ಅಂದರೆ ಅಷ್ಟು ಸ್ಪಷ್ಟವಾಗಿ ಅವ್ರ ಬುದ್ಧಿ ತಿಳುವಳಿಕೆವಂತರಾಗಿರ್ತಾರೆ. ಯಾರು ಸಿಲಿಂಡರ್ ಇರ್ತಾರೆ, ಕೆಲವರು ಏನಾಗಿರ್ತಾರೆ, ಸಿಲಿಂಡರ್ ನಿಧಾನವಾಗಿ ನಡೀತಾರೆ. ಕೆಲವರು ಏನೂ ಸಹ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಗೊತ್ತೇ ಆಗೋದಿಲ್ಲ ಅಂತಾರೆ ಬಾಬಾ. ಇಡಿಸೋದೇ ಇಲ್ಲ ಈ ಜ್ಞಾನ ಅವ್ರಿಗೆ, ಏನಾಗಲ್ಲ ಸ್ವಲ್ಪನೂ ಇಡಿಸೋದೇ ಇಲ್ಲ. ಹೆಂಗೆ ಗಡಿಯಾರ ಕೆಲವೊಂದು ಗಡಿಯಾರ ಏನಾಗೋದಿಲ್ಲ, ನಡೆಯದೇ ಇಲ್ಲಲ್ವ. ಆದರೆ ತಮ್ಮದೇನಾಗಿದೆ ಲಿವರ್ ಗಡಿ, ತಾವು ಲಿವರ್ ಗಡಿಯ ತರಹ ಆಗಬೇಕು, ಎಕ್ಯುರೇಟಾಗಿ ನಡಿಬೇಕು. ಯಾರು ಎಕ್ಯುರೇಟಾಗಿ ನಡೀತಾರೋ ಅವರೇ ರಾಜ್ಯದಲ್ಲಿ ಹೋಗ್ತಾರೆ. ಸಿಲಿಂಡರ್ ಅಂತಂದರೆ ಪ್ರಜೆಗಳಲ್ಲಿ ಹೋಗ್ತಾರೆ ಅಂತಾರೆ ಬಾಬಾ. ಪುರುಷಾರ್ಥ ಲಿವರ್ ಬನ್ನೇಕ ಕರ್ನಾಹೆ, ರಾಜಾಯಿ ಪದ ಪಾನೆ ವಾಲೋಂ ಕೇಳಿಯೇ ಕೋಟೋ ಮೇ ಕೋಯಿ ಕಹಾ ಜಾತಾ ಹೇ, ವಹಿ ವಿಜಯ್ ಮಾಲಾ ಮೇ ಫೇರೋ ಜಾತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ ನಿಮ್ಮ ಪುರುಷಾರ್ಥ ಹೆಂಗಿರಬೇಕಂದ್ರೆ ಎಕ್ಯುರೇಟಾಗಿ ನಡೆಯೋ ತರಹ ತಾ ಮಾಡ್ಕೋಬೇಕು ಅಂತಾರೆ ಬಾಬಾ. ರಾಜ್ಯ ಪದವಿಯನ್ನು ಪಡ್ಕೊಳ್ಳೋದ್ರಲ್ಲಿ ಕೆಲವರು ಕೋಟಿಯಲ್ಲಿ ಕೆಲವರು ಮಾತ್ರ ಅಂತ ಹೇಳಲಾಗುತ್ತೆ. ವಿಜಯ ಮಾಲೆಯಲ್ಲಿ ಪೋಣಿಸ್ಲಾಗುತ್ತಲ್ವ, ಬಚ್ಚೆ ಸಮಜತೆ ಮೆಹನತ್ ಬರೋಬರ್ ಹೇ, ಕಹತೆ ಹೇ ಬಾಬಾ ಗಡಿ ಗಡಿ ಭೂಲ್ ಜಾತಾ ಬಾ ಭೂಲ್ ಜಾತೆ ಹೇ,
बाबा समझाते बच्चे जितना पहलवान बनेंगे तो माया भी जबरदस्त लड़ाएंगे। ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೆಲ್ಲ ತಿಳ್ಕೊಂಡಿದ್ರಲ್ವ, ಅವಶ್ಯವಾಗಿ ನಾವೆಲ್ಲರೂ ಏನು ಮಾಡಬೇಕು, ಪರಿಶ್ರಮ ಪಡಬೇಕು. ಆದರೆ ಮಕ್ಕಳು ಹೇಳ್ತಾರಂತೆ, ಬಾಬಾ ನಾವೇನು ಮಾಡಿಬಿಡ್ತೀವಿ, ಗಳಿಗಳಿಗೂ ಮರ್ತು ಹೋಗ್ಬಿಡ್ತೀವಿ ಅಂತ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಎಷ್ಟು ನೀವು ಪೈಲ್ವಾನ್ ಹಾಕ್ತೀರಿ, ಎಷ್ಟು ಶಕ್ತಿಶಾಲಿಗಾಗ್ತೀರಿ, ಅಷ್ಟು ಏನಾಗ್ತೀರಿ, ಅದು ಮಾಯನೂ ಸಹ ಶಕ್ತಿಶಾಲಿಯಾಗಿ ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರುತ್ತೆ. ಮಲ್ಲ ಯುದ್ಧ ಹೋತೆ ಏನ ಉಸ್ಮೆ ಬಡೆ ಸಂಬಾಲ್ ರಕ್ತೆ ಹೇ, ಫೈಲ್ವಾನೋಕೋ ಫೈಲ್ವಾನ್ ಜಾನ್ತೆ ಹೇ, ಯಹ ಬಿ ಹೈಸಿ ಹೇ, ಮಹಾವೀರ್ ಬಚ್ಚೆ ಬಿ ಹೇ, ಉನ್ಮೇ ಬಿ ನಂಬರ್ ವಾರ್ ಹೇ, ಅಚ್ಚೆ ಹಚ್ಚೆ ಮಹಾರಥಿಯೋಕೋ ಮಾಯಾ ಬಿ ಅಚ್ಚಿ ತರಹ ತೂಫಾನ್ ಮೇ ಲಾತೆ ಹೇ. ಬಾಬಾ ಹೇಳ್ತಾರೆ ಇದರಲ್ಲಿ ಬಹಳಷ್ಟು ತಾವೇನು ಮಾಡಬೇಕು, ಸಂಬಾಲನೇನ ಮಾಡ್ಕೋಬೇಕು, ಸಂಬಾಲನ ಇಟ್ಕೋಬೇಕು. ಈಗ ಫೈಲ್ವಾನರನ್ನು ಫೈಲ್ವಾನರೇ ತಿಳ್ಕೊಂಡಿರ್ತಾರಲ್ವ, ಅವ್ರ ಶಕ್ತಿನ ಅವರಷ್ಟು ತಿಳ್ಕೊಂಡಿರ್ತಾರೆ. ಅದೇ ರೀತಿ ಇಲ್ಲಿ ಅಂತಾರೆ ಬಾಬಾ, ಮಹಾವೀರ ಮಕ್ಕಳು ಸಹ ಇದ್ದಾರೆ, ಅವರಲ್ಲೂ ಸಹ ಹೇಗಿದ್ದಾರೆ, ನಂಬರ್ ವಾರ್ ಆಗಿದ್ದಾರೆ. ಒಳ್ಳೊಳ್ಳೆ ಮಹಾರಥಿಗಳನ್ನು ಸಹ ಮಾಯ ಒಳ್ಳೆ ರೀತಿಯಲ್ಲಿ ಏನು ಮಾಡಿಬಿಡುತ್ತದು, ಬಿರುಗಾಳಿಗಳಲ್ಲಿ ತಂದುಬಿಡುತ್ತೆ. ಬಾಬಾನೇ ಸಂಜಯ ಮಾಯ ಕಿತಿನೇ ಬೇ ಐರಾನ್ ಕರೆ, ತೂಫಾನ್ ಲಾಯೆ ತುಮ್ ಕಬ್ರದಾರ್ ರಹನಾ ಹೇ, ಕೊಯ್ ಬಾತ್ ಮೇ ಹೈರಾನ್ ನಹಿ, ಮನಸಾ ಮೇ ತೂಫಾನ್ ಬಲ್ ಹಾಯೆ, ಕರ್ಮೇಂದ್ರಿಯೋ ಸೇ ನಹಿ ಕರ್ನಾ ಹೇ. ಬಾಬಾ ತಿಳಿಸಿದರೆ, ಮಾಯೆ ಎಷ್ಟೇ ಏನು ತರಲಿ, ನಮಗೆ ತೊಂದರೆಯನ್ನು ಮಾಡಲಿ, ಬಿರುಗಾಳಿಗಳನ್ನು ತರಲಿ, ಆದರೆ ನೀವು ಹೇಗಿರಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ ಬಾಬಾ. ಯಾವುದೇ ಮಾತಿನಲ್ಲಿ ನಾವೇನು ಮಾಡಬಾರ್ದು, ಭಯ ಪಡಬಾರ್ದು ಅಂತಾರೆ ಬಾಬಾ. ಮನಸ್ಸಿನಲ್ಲಿ ಎಂತಹ ಬಿರುಗಾಳಿಗಳೇ ಬರಲಿ, ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು. ತೂಫಾನ್ ಹಾತೆ ಹೇ ಗಿರಾನೆ ಕೇಳಿ, ಮಾಯಾಕೆ ಲಡಾಯಿ ನಾ ಹೋತು, ಫೈಲ್ವಾನ್ ಕೇಸಕ್ಕೆ ಹೇಗೆ, ಮಾಯಾಕೆ ತೂಫಾನೋಕಿ ಫರ್ವಾ ನಹಿ ಕರ್ನಿ ಚಾಯೆ, ಪರಂತು ಚಲ್ತೆ ಚಲ್ತೆ ಕರ್ಮೇಂದ್ರಕ್ಕೆ ವಶು ಜಟ್ ಗಿರ್ ಪಡ್ತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ಬಿರುಗಾಳಿಗಳೇ ಬರೋದು ಯಾವುದಕ್ಕೆ, ಬೆಳೆಸ್ಲಿಕ್ಕಾಗಿ ಅಂತಾರೆ ಬಾಬಾ. ಈಗ ಮಾಯೆ ಯುದ್ಧವೇ ನಡೆದಿಲ್ಲ ಅಂದರೆ ನೀವು ಹೆಂಗೆ ಫೈಲ್ವಾನರು, ಹೆಂಗೆ ಶಕ್ತಿಶಾಲಿಗಳಂತ ಹೇಳೋದು. ಮಾಯೆ ಬಿರುಗಾಳಿ ಬಂದರೂ ನೀವೇನು ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅಂತಾರೆ ಬಾಬಾ. ಒಂದು ಮೊದಲು ನಡೀತಾ ನಡೀತಾ ಕೆಲವರು ಏನು ಮಾಡ್ತಾರೆ, ನಂತರ ನಡೀತಾ ನಡೀತಾ ಕರ್ಮೇಂದ್ರಿಯಗಳ ವಶಾಗಿ ತಕ್ಷಣ ಬಿದ್ದುಬಿಡ್ತಾರೆ. ಯಹ ಬಾಪ್ ತೋರು ಸಂಜಾತಿ ಹೇ ಕರ್ಮೇಂದ್ರಿಯೋ ಸೆ ವಿಕ್ರಮ್ ನಹಿ ಕರ್ನ, ಬೇಕದಾಯಿ ಕರ್ಮ ಕರ್ನ ಚೋಡೆಂಗೆ ನಹಿತು ಪಾಪೆ ಸಿಕಾ ಪದ ಪಾಯಂಗೆ, ಅಂದರ್ ಕುದು ಬಿ ಸಮಜತೆ ಹೇ ಅಮ್ನಾ ಪಾಸ್ ಹೋ ಜಾಯಂಗೆ, ಜಾನಾ ತೋ ಸಬ್ಕೋ ಹೇ ಬಾಪ್ ಕಹತೆ ಮೇರೆ ಕೋ ಯಾದ ಕರ್ತೆ ಹೋ ತೋ ವಹ ಯಾದ ಬಿ ವಿನಾಶ್ ಕೋ ನಹಿ ಪಾತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ, ದಿನನಿತ್ಯ ಬಾಬಾ ತಿಳಿಸ್ತಿರ್ತಾರಲ್ವ, ಏನಂತ ತಿಳಿಸ್ತಾರೆ, ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದು ಅಂತಾರೆ ಬಾಬಾ. ನಿಯಮಕ್ಕೆ ವಿರುದ್ಧವಾದಂಥ ಯಾವುದೇ ಕರ್ಮವನ್ನು ಮಾಡಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಯಮಕ್ಕೆ ವಿರುದ್ಧವಾದಂಥ ಏನಾದರೂ ಕರ್ಮ ಮಾಡಿದರೆ ಪಾಯಿ ಪೇಸಿಯಷ್ಟು ಪದವಿಯನ್ನು ಪಡ್ಕೋಬೇಕಾಗತ್ತೆ. ಒಳಗಡೆ ಸ್ವತಃವಾಗಿ ತಿಳ್ಕೊಬೋದಲ್ವ, ನಾ ಮಾಡಿರುವಂತಹ ಕರ್ಮದ ಬಗ್ಗೆ ನಾ ಪಾಸ್ ಆಗಿದ್ದೀವೋ ಫೇಲ್ ಆಗಿದ್ದೀವೋ ಅಂದರೆ ಸ್ವತಃ ಒಳಗಡೆ ತಿಳ್ಕೊಬೋದು ನಾವು ಫೇಲ್ ಆಗ್ತೀವಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಎಲ್ಲರೂ ಏನಾಗಲೇಬೇಕು, ವಾಪಸ್ ಹೋಗಲೇಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ಈ ನೆನಪು ಎಂದಿಗೂ ಏನಾಗೋದಿಲ್ಲ, ವಿನಾಶ ಹೊಂದೋದಿಲ್ಲ. ತೋಡಾ ಬಿ ಯಾದ ಕರ್ನೆಸೆ ಸ್ವರ್ಗಮೇ ಆ ಜಾಯಂಗೆ, ತೋಡಾ ಯಾದ ಕರ್ನೆಸೆ ಅಥ ಬಹುತ್ ಯಾದ ಕರ್ನೆಸೆ ಕ್ಯಾ ಕ್ಯಾ ಫಾಯ್ದಾ ಮಿಲೇಗೆ, ಯಹ ಬಿ ತುಮ್ ಸಮಜ್ ಸಕ್ತೆ ಹೋ, ಕೊಯ್ ಬಿ ಚುಪಾ ನಹಿ ಸಕ್ತೆ, ಕೌನ್ ಕ್ಯಾ ಕ್ಯಾ ಬನೆಂಗೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ನೀವೇನು ತಂದೆ ನನ್ನ ನೆನಪು ಮಾಡ್ತಿರಲ್ಲ, ಆ ನೆನಪೇನಾಗಲ್ಲ, ವಿನಾಶ ಆಗೋದಿಲ್ಲ ಅಂತಾರೆ ಬಾಬಾ. ಮತ್ತು ಸ್ವಲ್ಪ ನೆನಪು ಮಾಡಿದರೆ ಸಾಕು, ನೀವೇನಾಗ್ಬಿಡ್ತೀರಿ, ಸ್ವರ್ಗದಲ್ಲಿ ಬರ್ತೀರಿ. ಸ್ವಲ್ಪ ಜ್ಞಾನ ಕೇಳಿದ್ರು ಸ್ವರ್ಗದಲ್ಲಿ ಬರ್ತೀರಿ, ಸ್ವಲ್ಪ ನೆನಪು ಮಾಡಿದ್ರು ಸ್ವರ್ಗದಲ್ಲಿ ಬರ್ತೀರಿ. ಸ್ವಲ್ಪ ನೆನಪು ಮಾಡೋದ್ರಿಂದ ಅಥವಾ ಬಹಳ ನೆನಪು ಮಾಡೋದ್ರಿಂದ ಏನೇನು ಪದವಿ ಸಿಗುತ್ತೆ ಅಂತ ನೀವು ತಿಳ್ಕೊಬೋದಲ್ವ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವುದನ್ನು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ನಾ ಯಾರು ಏನೇನು ಹಾಕ್ತಾರೆ, ಕುದುಬಿ ಸಮಸಕ್ತೆ ಹೇ ಅಗರ್ ಹಮ್ ಅಬಿ ಆಟ್ ಫೇಲ್ ಹೋ ಜಾಯಿತು ಕಿಸ ಪದಕೋ ಪಾಯಂಗೆ, ಬಾಬಾ ಸೇ ಪೂಚ್ ಬಿ ಸಕ್ತೆ ಹೋ, ಹಾಗೆ ಚಲ್ಕರ್ ಆಪ್ ಹಿ ಸಮಜತೆ ಜಾಯಂಗೆ, ವಿನಾಶ್ ಸಾಮ್ನೆ ಕಡಾ ಹೇ ತೂಫಾನ್ ಬರ್ಸಾತ್ ನ್ಯಾಚುರಲ್ ಕ್ಯಾಲಮಿಟೀಸ್ ಪೂಚ್ ಕರ್ನೈ ಹಾತೆ ಹೇ.
ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಒಂದು ವೇಳೆ ನೋಡ್ರಿ, ಸ್ವತಃ ನೀವೇನು ಮಾಡ್ಬೋದು, ತಿಳ್ಕೊಬೋದು ಯಾರು ಏನೇನು ಆಗ್ತಾರೆ ಅಂತ. ಒಂದು ವೇಳೆ ನಾವು ಇದ್ದಕ್ಕಿದ್ದಂಗೆ ಹಾರ್ಟ್ ಫೇಲ್ ಆಯಿತು ಅಂದರೆ ಏನು ಪದವಿಯನ್ನು ಪಡ್ಕೊಳ್ತೀವಿ? ತಂದೆಯೊಂದಿಗೆ ನೀವೇನು ಮಾಡ್ಬೋದು, ಕೇಳ್ಬೋದು ಅಂತಾರೆ ಬಾಬಾ. ಮುಂದೆ ಹೋದಂತೆ ತಾವೇನು ಮಾಡ್ತೀರಾ, ತಿಳ್ಕೊಳ್ತೀರಿ. ವಿನಾಶವು ಸಮ್ಮುಖದಲ್ಲೇ ಇದೆ. ಬಿರುಗಾಳಿಗಳು ಬರ್ತವೆ, ಮಳೆ ಬರುತ್ತೆ, ಪ್ರಕೃತಿ ವಿಕೋಪಗಳಾಗ್ತವೆ, ಇವು ಯಾವು ಕೇಳಿ ಬರೋದಿಲ್ಲ ಅಂತಾರೆ ಬಾಬಾ. ಅದು ತನಗೆ ಯಾವಾಗ ಬೇಕೋ ಅವಾಗ ಬರುತ್ತೆ. ರಾವಣ್ ತೋ ಬೇಟಾ ಹೀ ಹೇ ಯಹ ಬಹುತ್ ಬಡಾ ಹಿಮಾತಾನ್ ಹೇ ಜೋ ಪಾಸ್ ಹೋತೇ ಹೇ ವಹ ಊಂಚ್ ಪದ್ ಪಾತೇ ಹೇ. ಆ ರಾಜಾ ಈ ಜರೂರ್ ಸಮಝದಾರ ಚಾಯಿಯೇ ಜೋ ಪ್ರಜಾ ಕೋ ಸಂಭಾಲ್ ಸಕೆ ಹೈ ಸಿ ಎಸ್ ಹಿಮಾತಾನ್ ಮೇ ತೋಡೇ ಪಾಸ್ ಹೋತೇ ಹೇ ಬಾಪ್ ತುಮಕೋ ಪಡ್ಕರ್ ಸ್ವರ್ಗ ಕಾ ಮಾಲಿಕ್ ಸತೋ ಪ್ರಧಾನ್ ಬನಾತೇ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ರಾವಣ ಅಂತೂ ಇಲ್ಲೇನಾಗಿದ್ದಾರೆ, ಕುಳಿತುಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಪರೀಕ್ಷೆ ಅಂತಾರೆ ಬಾಬಾ. ಯಾರು ಪಾಸ್ ಆಗ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ. ಯಾರು ರಾಜ್ಯರಾಗ್ತಾರೋ ಅವರೇ ತಿಳುವಳಿಕೆ, ರಾಜರು ಅಂದರೆ ಅವಶ್ಯವಾಗಿ ತಿಳುವಳಿಕೆವಂತರು ಬೇಕಲ್ವ? ಯಾಕೆಂದರೆ ಪ್ರಜೆಗಳನ್ನು ಏನು ಮಾಡಬೇಕು, ಸಂಭಾಲನೆ ಮಾಡಬೇಕು. ಈಗ ಐ ಸಿ ಎಸ್ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರಲ್ವ, ಅದಕ್ಕೆ ಬಾಬಾ ನಮಗೆ ತಿಳಿಸಿದರೆ ಬಾಪ್ ತುಮಕೋ ಪಡ್ಕರ್ ಸ್ವರ್ಗ ಕಾ ಮಾಲಿಕ್ ಸತೋ ಪ್ರಧಾನ್ ಬನಾತೆ ಹೇ. ತುಮ್ ಜಾನ್ತೆ ಹೋ ಸತೋ ಪ್ರಧಾನ್ ಸೇ ಫಿರ್ ತಮೋ ಪ್ರಧಾನ್ ಬನೆ ಅಬ್ ಬಾಪ್ ಕಿ ಯಾದ ಸೇ ಸತೋ ಪ್ರಧಾನ್ ಬನ್ನಾ ಹೇ ಪತಿತ ಪವನ್ ಬಾಪ್ ಕೋ ಯಾದ್ ಕರ್ನಾ ಹೇ ಬಾಪ್ ಕಾ ಹತೆ ಮನ್ ಮನಾ ಬವಾ ಯಹಿ ವಹಿ ಗೀತಾ ಕಾ ಎಪಿಸೋಡ್ ಡಬಲ್ ಸಿರ್ತಾಜ್ ಬನ್ನಿ ಕಿ ಹಿ ಗೀತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಈಗ ತಂದೆ ನಮಗೆ ಓದಿಸಿ ಸ್ವರ್ಗದ ಮಾಲೀಕ ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ ಅಲ್ವಾ, ನಾವು ಸತೋ ಪ್ರಧಾನರಿಂದ ಈಗ ನಂತರ ತಮೋ ಪ್ರಧಾನಿಗಳಾಗಿದ್ದೀವಿ. ಈಗ ತಂದೆ ನೆನಪಿನಿಂದ ನಾವೇನಾಗಬೇಕು, ಸತೋ ಪ್ರಧಾನರಾಗಬೇಕು. ಪತಿತ ಪಾವನ ತಂದೆಯನ್ನು ನೆನಪು ಮಾಡಬೇಕು. ತಂದೆ ಹೇಳ್ತಾರೆ ಮನ್ಮನಾಭವ ಅಂದರೆ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡ್ರಿ. ಇದೇನಾಗಿದೆ ಗೀತೆ ಎಪಿಸೋಡ್ ಅಂದರೆ ಡಬಲ್ ಕಿರೀಟಧಾರಿಗಳಾಗಲಿಕ್ಕೆ ಗೀತೆಯಾಗಿದೆ. ಬನ ಹೆಂಗಿತ್ತೋ ಬಾಪ್ ಏನ, ಆದ್ರೆ ಮಾಡೋರು ಯಾರು, ತಂದೆ ತಾನೆ. ತುಮಾರೆ ಬುದ್ಧಿ ಮೇ ಸಾರೆ ನಾಲೆಜ್ ಹೇ ಜೋ ಅಜ್ಜೆ ಅಚ್ಚೆ ಬುದ್ಧಿವಾನ್ ಹೇ ಉನ್ಕೆ ಪಾಸ್ ಧಾರಣ ಬಿ ಹಚ್ಚಿ ಹೋತೆ ಹೇ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ ಅಲ್ವಾ, ಅದಕ್ಕೆ ಯಾರು ಒಳ್ಳೆ ಬುದ್ಧಿವಂತರಿದ್ದರೋ ಅವರು ಪಾಸ್ ಆಗ್ತಾರೆ, ಧಾರಣೆ ಸಹ ಒಳ್ಳೆ ರೀತಿಯಲ್ಲಿ ಅವರಿಗೆ ಆಗ್ತದೆ ಅಂತಾರೆ ಬಾಬಾ. ಒಳ್ಳೆಯದು ಮೀಟೆ ಮೀಟೆ ಸಿಕ್ಕಿಲತೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ತಾದಕ ಯಾದ್ ಪ್ಯಾರೋರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ ಅಮ್ ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರೋರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್ 5:01:69 ಬಚ್ಚಿ ಹ ಕ್ಲಾಸ್ ಮೇ ಭೇಟಿ ಹೇ ಅವ್ರ ಜಾನ್ತೆ ಹೇ ಅಮಾರ ಟೀಚರ್ ಕೌನ್ ಹೇ ಅಬ್ ಯಹಿ ಯಾದಿಕಿ ಅಮಾರ ಟೀಚರ್ ಕೌನ್ ಹೇ ಸ್ಟೂಡೆಂಟ್ ಕೋ ಸಾರಾ ಸಮಯ ರಹತಿ ಹೇ ಯಾ ಭೂಲ್ ಜಾತೆ ಹೇ. ಈಗ ತಮ್ಮ ಮಕ್ಕಳು ಕ್ಲಾಸ್ನಲ್ಲಿ ಕುಳಿತುಕೊಂಡಿದ್ದೀರಿ, ಮತ್ತೆ ಗೊತ್ತಿದೆ ನಮ್ಮ ಟೀಚರ್ ಯಾರಾಗಿದ್ದಾರೆ ಅಂತ. ಈಗ ಇದು ನೆನಪಿದೆ ಅಲ್ವಾ, ನಮ್ಮ ಟೀಚರ್ ಯಾರು? ಈಗ ಟೀಚರ್ ಸ್ಟೂಡೆಂಟಿಗೆ ಎಲ್ಲ ಸಮಯ ನೆನಪಿರುತ್ತೆ, ಅದು ಮರ್ತೋಗುತ್ತೆ. ಇಲ್ಲಿ ಭೂಲ್ ಜಾತೆ ಹೇ ಟೀಚರ್ ಜಾನ್ತೆ ಬಚ್ಚೆ ಮುಜೆ ಗಡಿ ಗಡಿ ಭೂಲ್ ಜಾತೆ ಹೇ. ಇಲ್ಲಿ ಏನು ಮಾಡಿಬಿಡ್ತೀರಿ ನೀವು, ಮರ್ತೋಗ್ಬಿಡ್ತೀರಿ. ಟೀಚರ್ಗೆ ಗೊತ್ತಿರುತ್ತಲ್ವ ಮಕ್ಕಳು ಗಳಿಗಳಿಗೆ ಏನು ಮಾಡ್ತಾರೆ, ಮರ್ತೋಗ್ಬಿಡ್ತಾರೆ. ಏಸೆ ರೂಹಾನೆ ಬಾಪ್ ತೋ ಕಬ್ ಮೇಲ್ ನಹಿ ಸಂಗಮ್ ಪರ್ ಹಿ ಮಿಲ್ತಾ ಹೇ ಸತ್ಯುಗ ಅವ್ರ ಕಲುಗು ಮೇ ತೋ ಜಿಸ್ ಮನೆ ಬಾಪ್ ಮಿಲ್ತೆ ಹೇ ಯಹ ಯಾ ದಿಲಾತೆ ಹೇ ಕಿ ಬಚ್ಚೋ ಕೋ ಪಕ್ಕಾ ಹೋ ಜಾಯಿ ಕಿ ಯಾ ಸಂಗಮ ಯುಗ ಹೇ ಜಿಸ್ ಮೇ ಅಮ್ ಬಚ್ಚೆ ಏಸೆ ಪುರುಷಾರ್ಥ ಪುರುಷೋತ್ತಮ ಬನ್ನೇ ವಾಲೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಆತ್ಮಿಕ ತಂದೆ ಮತ್ತೆ ಯಾವಾಗೂ ನಮಗೆ ಸಿಗೋದಿಲ್ಲ, ಸಂಗಮ ಯುಗದಲ್ಲಿ ಮಾತ್ರ ನಮಗೇನಾಗ್ತಾರೆ ಆತ್ಮಿಕ ತಂದೆ ಸಿಗ್ತಾರೆ. ಸತ್ಯುಗ ಮತ್ತು ಕಲಿಯುಗದಲ್ಲಿ ಶಾರೀರಿಕವಾದಂಥ ತಂದೆ ಸಿಗ್ತಾರೆ. ಇಲ್ಲಿ ನೆನಪನ್ನು ತರಿಸ್ತಾ ಇದ್ದಾರೆ, ಈಗ ಮಕ್ಕಳು ಏನು ಮಾಡಬೇಕು, ಪಕ್ಕ ಆಗಬೇಕು. ಇದೇನಾಗಿದೆ ಸಂಗಮ ಯುಗ ಆಗಿದೆ, ಇದರಲ್ಲಿ ನಾವೆಲ್ಲ ಮಕ್ಕಳು ಏನಾಗ್ತೀವಿ, ಪುರುಷೋತ್ತಮರಾಗುವಂಥವರಿದ್ದೀವಿ. ತೋ ಬಾಪುಕೋ ಯಾದ್ ಕರ್ನೆ ಸೇ ತೀನೋ ಹಿ ಯಾದ್ ಹಾನೆ ಚಾಯೇ ಟೀಚರ್ಕೋ ಯಾದ್ ಕರೋ ತೋ ಬಿ ತೀನೋ ಯಾದ್ ಗುರುಕೋ ಯಾದ್ ಕರೋ ತೋ ಬಿ ತೀನೋ ಯಾದ್ ಹಾನೆ ಚಾಯೇ.
ಯಹ ಜರುರಿ ಯಾದ್ಕರ್ನ ಪಡ್ತಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಏನು ತಿಳಿಸ್ತಾ ಇದ್ದಾರೆ? ತಂದೆಯನ್ನು ನೆನ್ಪು ಮಾಡೋದ್ರಿಂದ, ತಂದೆ ರೂಪದಿಂದ ನೆನ್ಪು ಮಾಡೋದ್ರಿಂದ ಮೂರು ರೂಪವು ನನಗೇನಾಗಬೇಕು, ನೆನ್ಪು ಮಾಡಬೇಕು. ಟೀಚರ್ ರೂಪದಲ್ಲಿ ನೆನ್ಪು ಮಾಡ್ತಿದ್ದೇನೆ ಅಂದರೆ ಅವಾಗೂ ನಮಗೇನಾಗಬೇಕು, ಮೂರು ರೂಪದಲ್ಲಿ ನೆನಪೇ ಬರಬೇಕು. ಅಥವಾ ಗುರುವಿನ ರೂಪದಲ್ಲಿ ನಾನು ನೆನ್ಪು ಮಾಡ್ತಿದ್ದೀನಿ ಅಂದರೆ ಅವಾಗ ಏನಾಗಬೇಕು, ಮೂರು ರೂಪದಲ್ಲಿ. ತಂದೆ ನೆನಪು ಮಾಡ್ತಿದ್ದೀನಿ ಅಂದರೆ ಶಿವರು ಶಿಕ್ಷಕನಾಗಿದ್ದಾರೆ, ಸದ್ಗುರುವಾಗಿದ್ದಾರೆ ಅಂತ ನೆನಪು ಮಾಡಬೇಕು. ಶಿಕ್ಷಕರ ನೆನಪಿನಲ್ಲಿ ಶಿಕ್ಷಕನನ್ನು ನೆನಪು ಮಾಡುವಾಗ ಇವರು ತಂದೆಯೂ ಆಗಿದ್ದಾರೆ, ಸದ್ಗುರುವಾಗಿದ್ದಾರೆ ಅಂತ ನೆನಪು ಮಾಡಬೇಕು. ಸದ್ಗುರುವಿನ ನೆನಪು ಮಾಡ್ತಿರುವಾಗ ನಮಗೇನಾಗಬೇಕು, ತಂದೆ ಮತ್ತು ಟೀಚರ್ ನೆನಪು. ಯಾವುದೇ ನೆನಪು ಮಾಡಲಿ ನಮಗೇನಾಗಬೇಕು, ಮೂರು ರೂಪದಿಂದ ನಮಗೆ ನೆನಪಿರಬೇಕು ಅಂತಾರೆ ಬಾಬಾ. ಅವಶ್ಯವಾಗಿ ನೆನಪು ಮಾಡಬೇಕು ಅಂತಾರೆ ಬಾಬಾ. ಮುಖ್ಯವಾಗಿರುವಂಥ ಮಾತೇನು? ಪವಿತ್ರರಾಗೋದು. ಪವಿತ್ರತಾ ಕೋ ಸತೋ ಪ್ರಧಾನ ಹಿ ಕಹ ಜಾತಾ ಹೇ, ವಾ ರಹತೆ ಹೇ ಸತ್ತು ಮೇ ಅಭಿ ಚಕ್ರ ಲಗಾಕರ್ ಹಾಯಿ ಹೇ, ಸಂಗಮ ಯುಗ ಹೇ ಕಲ್ಪ ಕಲ್ಪ ಬಾಪ್ ಆತೇ ಹೇ ಪಡಾತೇ ಹೇ, ಬಾಪ್ ಕೆ ಪಾಸ ತುಮ್ ರಹತೆ ಹೋ ನಾ ಯಾ ಬಿ ಜಾನ್ತೆ ಹೋ ಯಹ ಸಚ್ಚಾ ಸದ್ಗುರು ಹೇ. ಬಾಬಾ ನಮಗೆ ತಿಳಿಸಿದ್ದಾರೆ ಮುಖ್ಯವಾಗಿರುವಂಥ ಮಾತು ಅಂದರೆ ಪವಿತ್ರರಾಗೋದು. ಪವಿತ್ರರಿಗೆ ಸತ್ವಪ್ರಧಾನರಂತ ಹೇಳಲಾಗುತ್ತೆ. ಅವರು ಸತ್ಯುಗದಲ್ಲಿ ಯಾರು ಸತ್ವಪ್ರಧಾನರಾಗಿರ್ತಾರೆ, ಪವಿತ್ರರಾಗಿರ್ತಾರೆ, ಅವರು ಸತ್ಯುಗದಲ್ಲಿರ್ತಾರೆ. ಈಗ ಚಕ್ರವನ್ನಂತೂ ಸುತ್ತಾಕೊಂಬಂದ್ವಿ. ಈಗ ಇದೇನಾಗಿದೆ? ಸಂಗಮ ಯುಗ. ಕಲ್ಪ ಕಲ್ಪವು ತಂದೆ ಬರ್ತಾರೆ, ನಮಗೆ ಓದಿಸ್ತಾರೆ. ಈಗ ತಾವೆಲ್ಲರೂ ತಂದೆ ಹತ್ರ ಇರ್ತಿರಲ್ವ, ಯಹ ಬಿ ಜಾನ್ತಿ ಹೋ ಯಹ ಸಚ್ಚ ಸದ್ಗುರು ಹೇ, ಅವ್ರು ಬರೋಬ್ಬರ ಮುಕ್ತಿ ಜೀವನ್ ಮುಕ್ತಿ ಧಾಮಕ ರಸ್ತಾ ಬತಾತೆ ಹೇ, ಡ್ರಾಮಾ ಪ್ಲ್ಯಾನ್ ಅನ್ಸರ್ ಅಮ್ ಪುರುಷಾರ್ಥಕರ್ ಬಾಪುಕೋ ಫಾಲೋ ಕರ್ತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಈಗ ತಮಗೆ ಗೊತ್ತಿದೆ ಸತ್ಯವಾದಂಥ ಸದ್ಗುರು ತಂದೆಯಾಗಿದ್ದಾರೆ. ಅವರು ಅವಶ್ಯವಾಗಿ ನಮಗೇನು ಮಾಡ್ತಾರೆ, ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಧಾಮದ ಮಾರ್ಗವನ್ನು ತಿಳಿಸ್ತಾರೆ. ಅದು ಹೇಗೆ? ನಾಟಕದ ಪ್ಲಾನ್ ಅನುಸಾರವಾಗಿ ನಾವೆಲ್ಲರೂ ಪುರುಷಾರ್ಥ ಮಾಡ್ತೀವಿ, ಮತ್ತಿಲ್ಲಿ ತಂದೆಯನ್ನು ಫಾಲೋ ಮಾಡಬೇಕು ಅಂತಾರೆ ಬಾಬಾ. ಯಾ ಶಿಕ್ಷಾ ಪಾಕರ್ ಫಾಲೋ ಕರ್ತೆ ಹೇ, ಜೇಸೆ ಯಹ ಸೀಕ್ತೆ ಹೇ ವೇಸೆ ತುಂಬ ಬಚ್ಚೆ ಬಿ ಪುರುಷಾರ್ಥ ಕರ್ತೇ ಹೋ, ದೇವತಾ ಬನ್ನಾ ಹೇತು ಶುದ್ಧ ಕರ್ಮ ಕರ್ನಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ, ಈಗ ಶಿಕ್ಷಣವನ್ನು ಪಡ್ಕೊಂಡು ನಾವೇನು ಮಾಡಬೇಕಾಗಿದೆ, ಫಾಲೋ ಮಾಡಬೇಕಾಗಿದೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಕಲಿತರೋ ಅದರ ಅನುಸಾರವಾಗಿ ತಮ್ಮ ಮಕ್ಕಳೇನು ಮಾಡ್ತೀರಿ, ಪುರುಷಾರ್ಥವನ್ನು ಮಾಡ್ತಾರೆ. ಯಾವುದಕ್ಕೆ? ದೇವತೆಗಳಾಗಲಿಕ್ಕೆ. ದೇವತೆಗಳಾಗಬೇಕಂದ್ರೆ ಬಾಬಾ ಹೇಳ್ತಾರೆ ಶುದ್ಧ ಕರ್ಮಗಳನ್ನು ಮಾಡಬೇಕು. ಗಂದಿಗಿ ಕುಯಿಬಿ ನಾರಹೆ ಅಬ್ ಬಹುತ್ ಕಾಸ್ ಬಾತ್ ಹೇ, ಬಾಪ್ ಕು ಯಾದ್ ಕರ್ನೇಕಿ ಸಮಜತೆ, ಬಾಪ್ ಕೋ ಭೂಲ್ ಜಾತೆ ಹೇ, ಶಿಕ್ಷಕ ಕೋ ಬಿ ಭೂಲ್ ಜಾತೆ ಹೇ, ಅವರು ಯಾದಿಕಿ ಯಾತ್ರ ಕೋ ಬಿ ಭೂಲ್ ಜಾತೆ ಹೇ, ಬಾಪ್ ಕೋ ಬೋಲ್ನೆ ಸೆ ಜ್ಞಾನ ಬಿ ಭೂಲ್ ಜಾತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಇದು ಯಾವುದೇ ಇದರಲ್ಲಿ ಯಾವುದೇ ಏನಿರಬಾರ್ದು, ಕೊಳಕ್ಕಿರಬಾರ್ದು ಅಂತಾರೆ ಬಾಬಾ. ನಾವು ದೇವತೆಗಳಾಗಬೇಕಂದ್ರೆ ಶುದ್ಧ ಕರ್ಮ ಮಾಡಬೇಕು, ಕರ್ಮದಲ್ಲಿ ಯಾವುದೇ ಕೊಳಕು ಇರಬಾರ್ದು. ಇದು ಬಹಳ ವಿಶೇಷವಾದಂಥ ಮಾತು. ಯಾವುದು? ತಂದೆಯನ್ನು ನೆನ್ಪು ಮಾಡೋದು. ತಿಳ್ಕೊಂಡಿದ್ರಿ, ತಂದೆಯನ್ನು ಮರೆತು ಹೋಗ್ತೀರಿ ಅಂದರೆ ತಂದೆ ಕೊಡುವಂಥ ಶಿಕ್ಷಣವನ್ನು ಮರೆತು ಹೋಗ್ತೀರಿ. ಆಗ ಏನಾಗುತ್ತೆ? ನೆನಪಿನ ಯಾತ್ರೆಯು ಮರೆತು ಹೋಗ್ಬಿಡುತ್ತೆ. ತಂದೆಯನ್ನು ಮರೆಯೋದ್ರಿಂದ ಜ್ಞಾನವೂ ಸಹ ಮರೆತು ಹೋಗ್ತದೆ ಅಂತಾರೆ ಬಾಬಾ. ಮೇ ಸ್ಟೂಡೆಂಟ್ ಹೂ ಯಹ ಬಿ ಭೂಲ್ ಜಾತಾ ಹೇ, ಯಾದು ತೋ ತೀನೋ ಪಣ್ಣಿ ಚಾಯೇ, ಬಾಪು ಕೋ ಯಾದ್ ಕರಿತೋ ಟೀಚರ್ ಸದ್ಗುರು ಜರೂರ್ ಯಾದ್ ಪಡೆಗಿ, ಶುಭಾಬಾಕು ಯಾದ್ ಕರ್ತೇ ಹೇತೋ ಸಾ ದೈವಿ ಗುಣ ಜರೂರ್ ಚಾಯೇ. ಬಾಬಾ ಹೇಳ್ತಾರೆ, ನಾನು ವಿದ್ಯಾರ್ಥಿಯಾಗಿದ್ದೀನಿ, ಭಗವಂತನ ವಿದ್ಯಾರ್ಥಿಯಾಗಿದ್ದೀನಿ ಅಂತ ಮರ್ತೋಗ್ಬಿಡ್ತಾರೆ ಅಂತಾರೆ ಬಾಬಾ. ಈಗ ಮೂರು ರೂಪದಿಂದ ನಾವೇನು ಮಾಡಬೇಕು, ನೆನ್ಪು ಮಾಡಬೇಕು. ತಂದೆಯನ್ನು ನೆನ್ಪು ಮಾಡಬೇಕು, ಟೀಚರ್ ಮತ್ತು ಸದ್ಗುರುವಿನ ನೆನಪು ನಮಗಿರಬೇಕು. ಶಿವ ತಂದೆಯನ್ನು ನೆನ್ಪು ಮಾಡೋದ್ರ ಜೊತೆಗೆ ಏನು ಮಾಡಬೇಕು, ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡ್ಕೋಬೇಕು ಅಂತಾರೆ ಬಾಬಾ. ಬಾಪ್ ಕಿ ಯಾದ್ ಮೇಹೇ ಕರಮತ್, ಕರಮತ್ ಜಿತ್ತನೆ ಬಾಪ್ ಬಚ್ಚೋಂಕು ಸಿಕ್ಕಲಾತೆ ಉತ್ತಿನ ಅವ್ರ ಕೊಯಿ ಸಿಕ್ಕಲಾನ ಸಖೆ, ತಮೋ ಪ್ರಧಾನ ಸೆ ಹಮ್ ಇಸ್ ಜನ್ಮ ಮೇ ಸತೋ ಪ್ರಧಾನ ಬಂತೆ ಹೇ. ನೆನಪಿನಲ್ಲಿ ಏನಾಗುತ್ತೆ, ಚಮತ್ಕಾರ ಆಗುತ್ತೆ ಅಂತಾರೆ ಬಾಬಾ. ಚಮತ್ಕಾರ ಎಷ್ಟು ಅಂದರೆ, ಬಾಬಾ ಮಕ್ಕಳಿಗೆ ಕಲಿಸ್ಕೊಡ್ತಾರೆ, ಬೇರೆ ಯಾರು ಸಹ ಇದನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಚಮತ್ಕಾರ? ಈ ತಮೋ ಪ್ರಧಾನ ಜನ್ಮದಲ್ಲಿ ನಾವು ಸತೋಪ್ರಧಾನರಾಗುವುದೇ ಚಮತ್ಕಾರ ಆಗಿದೆ. ತಮೋ ಪ್ರಧಾನ ಬನ್ನೇ ಮೇ ಪೂರಾ ಕಲ್ಪ ಲಗ್ತಾ ಹೇ,
अभी इस एक जन्म में सतो प्रधान बनना है। इसमें जो जितने मेहनत करेंगे, सारे दुनिया मेहनत नहीं करती है। ಬಾಬಾ ಹೇಳ್ತಿದ್ದಾರೆ ಎಂಥ ಚಮತ್ಕಾರ ಅಂದರೆ, ತಮೋ ಪ್ರಧಾನ ಆಗೋದ್ರಲ್ಲಿ ಇಡೀ ಕಲ್ಪ ಹಿಡಿಸುತ್ತೆ, ಆದರೆ ಸತೋ ಪ್ರಧಾನ ಆಗೋದ್ರಲ್ಲಿ ಈ ಒಂದೇ ಜನ್ಮ ಸಾಕು. ಅದಕ್ಕೆ ಇದರಲ್ಲಿ ನೀವು ನೋಡ್ರಿ ಎಷ್ಟು ಪರಿಶ್ರಮ ಪಡ್ತೀರಿ. ಇಡೀ ಜಗತ್ತಿನವರು ಇಷ್ಟೇನು ಮಾಡೋದಿಲ್ಲ, ಪರಿಶ್ರಮವನ್ನು ಪಡೋದಿಲ್ಲ. ದೂಸರೆ ಧನ ವಾಲೆ ಮೆಹನತ್ ನಹೀ ಕರೆಂಗೆ, ಬಚ್ಚೋನೆ ಸಾಕ್ಷಾತ್ಕಾರ ಕಿಯಾ ಹೇ, ಧರ್ಮ ಸ್ಥಾಪಕ್ ಆತೇ ಹೇ ಪಾಠ ಬಜಾಯಾ ಹುವಾ ಹೇ ಫಲಾನೆ ಫಲಾನೆ ಡ್ರೆಸ್ ಮೇ. ಬಾಬಾ ಹೇಳ್ತಿದ್ದಾರೆ ಅನ್ಯ ಧರ್ಮದವರು ಸಹ ಇಷ್ಟು ಪರಿಶ್ರಮ ಪಡೋದಿಲ್ಲ ಅಂತಾರೆ ಬಾಬಾ. ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸ್ಲಾಗತ್ತೆ, ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ, ಪಾತ್ರವನ್ನು ಅಭಿನಯಿಸ್ತಾರೆ, ತಮ್ಮ ತಮ್ಮ ಡ್ರೆಸ್ಸಿನಲ್ಲಿ ಬರ್ತಾರೆ. ತಮೋ ಪ್ರಧಾನ ವಹ ಆತೆ ಹೇ ಸಮಜ್ ಭೀ ಕಹತೆ ಹೇ ಜೈಸೆ ಹಮ್ ಸತೋ ಪ್ರಧಾನ ಬಂತೆ ಹೇ. ಅಂದರೆ ಈಗ ತಮೋ ಪ್ರಧಾನದರಲ್ಲಿ ಅವರೆಲ್ಲರೂ ಸಹ ಬರ್ತಾರೆ ಅಂತಾರೆ ಬಾಬಾ. ಬುದ್ಧಿ ಹೇಳುತ್ತಲ್ವ ನಾವು ಹೇಗೆ ಸತೋ ಪ್ರಧಾನರು ಆಗ್ತೀವಿ ಅಂತ. ಅವ್ರ ಸಭಿ ಬನೆಂಗೆ ಪವಿತ್ರತಾ ಕಾದಾನ್ ಬಾಪ್ಸೆ ಲೇಂಗೆ, ಸಭಿ ಬುಲಾತೆ ಹಮ್ಕೋ ಯಹಸೆ ಲಿಬಿಲೇಟರ್ ಕರೋ ಗರ್ ಲೇ ಚಲೋ ಗೈಡ್ ಬನೋ ಯಾ ತೋ ಡ್ರಾಮಾ ಪ್ಲಾನ್ ಅನ್ಸರ್ ಸಬ್ಕೋ ಗರ್ ಜಾನಾ ಹೇ ಅನೇಕ ಬರ್ ಗರ್ ಜಾತೆ ಹೇ. ಬಾಬೇಳ್ತರಿಗೆ ಎಲ್ಲರೂ ಅವಶ್ಯವಾಗಿ ಸತೋ ಪ್ರಧಾನರಾಗಬೇಕಲ್ವ. ಈಗ ಪವಿತ್ರರಾಗುವಂತಹ ದಾನವನ್ನು ತಂದೆಯಿಂದ ನಾವೇನು ಮಾಡ್ತೀವಿ, ತೆಗೆದುಕೊಳ್ತೀವಿ. ಎಲ್ಲರೂ ಕರೀತಾರೆ ನಮ್ಮನ್ನು ಇಲ್ಲಿಂದ ಏನು ಮಾಡು, ಮುಕ್ತರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗು, ಮಾರ್ಗದರ್ಶಕರಾಗುವಂಥ. ಇದು ನಾಟಕದ ಪ್ಲ್ಯಾನ್ ಅನುಸಾರವಾಗಿ ಎಲ್ಲರೂ ಏನು ಮಾಡಲೇಬೇಕು, ಮನೆಗೆ ಹೋಗಲೇಬೇಕು. ಅನೇಕ ಬಾರಿ ಇದು ಒಂದು ಸರಿ ಅಲ್ಲ, ಅನೇಕ ಬಾರಿ ನಾವೇನು ಮಾಡಿದ್ದೀವಿ, ಮನೆಗೆ ಹೋಗಿದ್ದೀವಿ. ಕೊಯ್ತು ಪೂರಿ ಪಾಂಚ ವರ್ಷ ಗರ್ಮೆ ನೆಹರೇತೆ, ಕೊಯ್ತು ಪೂರಿ ಪಾಂಚ ವರ್ಷ ರೇತೆ ಅಂತಿಮೆ ಹಂಗೆ ತೋ ಕೆಹೆಂಗೆ ಫೋರ್ ಅಜಾರ್. ಬಾಬಾ ತಿಳಿಸಿದರೆ ಈಗ ಸಂಪೂರ್ಣ ಕೆಲವರು ಏನು ಮಾಡ್ತಾರೆ, ಸಂಪೂರ್ಣವಾಗಿ 5,000 ವರ್ಷದಲ್ಲಿ ಮನೆಯಲ್ಲಿ ಇರೋದಿಲ್ಲ, 5,000 ವರ್ಷನೂ ಮನೆಯಲ್ಲಿ ಇರೋಲ್ಲ. ಕೆಲವರು ಏನು ಮಾಡ್ತಾರೆ, ಪೂರಾ 5,000 ವರ್ಷ ಮನೆಯಲ್ಲೇ ಇರ್ತಾರೆ. ಅಂತ್ಯದಲ್ಲಿ ಬರೋರು ಹೇಳ್ತಾರೆ 4,999 ವರ್ಷ ನಾವು ಶಾಂತಿಧಾಮದಲ್ಲಿ ಇರ್ತೀವಿ ಅಂತ. ನಾವೇನು ಹೇಳ್ತೀವಿ, 4,999 ವರ್ಷ ಈ ಸೃಷ್ಟಿಯಲ್ಲಿ ಇರ್ತೀವಿ ಅಂತ. ಇದೇನಾಗಿದೆ, ಮಕ್ಕಳಿಗೆ ನಿಶ್ಚಯ ಆಗಿದೆ. ಯಾವ ನಿಶ್ಚಯ ಆಗಿದೆ, 83, 84 ಜನ್ಮಗಳನ್ನು ತೆಗೆದುಕೊಳ್ತೀವಿ. ಯಾರು ಬಹಳ ಬುದ್ಧಿವಂತರಿದ್ದರೋ ಅವರೇ ಅವಶ್ಯವಾಗಿ ಮೊಟ್ಟ ಮೊದಲು ಬರ್ತಾರೆ ಅಂತಾರೆ ಬಾಬಾ. ಒಳ್ಳೆಯದು ಮೀಟೆ ಮೀಟೆ ರೂಹಾನಿ ಬಚ್ಚಂ ಪ್ರೀತಿ ಯಾದ್ ಪ್ಯಾರ್ ಅವರು, ಗುಡ್ ನೈಟ್. ಧಾರಣ ಕೇಳಿ ಮುಖ್ಯ ಸರ್, ಸತೋ ಪ್ರಧಾನ ಬನ್ನಿ ಕೇಳಿಯೇ ಯಾದಿಕ್ಕೆ ಯಾತ್ರಾ ಸೇ ಅಪ್ಪನೇ ಬ್ಯಾಟ್ರಿ ಚಾರ್ಜ್ ಕರ್ನಿ ಹೇ, ಅಬುಲ್ ಬನ್ನಾ ಹೇ ಅಪ್ಪನ ರಿಜಿಸ್ಟರ್ ಅಚ್ಚಾ ರಕ್ನಾ ಹೇ, ಕೊಯಿ ಬಿ ಗಫಲತ್ ನಹಿ ಕರ್ನಿ ಹೇ. ಧಾರಣೆ ಮಾಡ್ಕೊಳ್ಳಿಕ್ಕಾಗಿ ಬಾಬಾ ತಿಳಿಸ್ತಿದ್ದಾರೆ, ಸತೋ ಪ್ರಧಾನರಾಗಲಿಕ್ಕಾಗಿ ನೆನಪಿನ ಯಾತ್ರೆಯಿಂದ ತಮ್ಮ ಆತ್ಮರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೋಬೇಕು. ಸತೋ ಪ್ರಧಾನರಾಗಲಿಕ್ಕಾಗಿ ನೆನಪಿನ ಯಾತ್ರೆಯಿಂದ, ತಂದೆಯ ನೆನಪಿನ ಯಾತ್ರೆಯಿಂದ ತಮ್ಮ ಆತ್ಮರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೋಬೇಕು. ಬಾಬಾ ತಿಳಿಸ್ತಿದ್ರೆ ಅಬುಲ್ ಆಗಬೇಕು, ಯಾವುದೇ ನಮ್ಮಿಂದ ತಪ್ಪುಗಳಾಗಬಾರ್ದು ಅಂತಾರೆ ಬಾಬಾ. ಅದರಿಂದ ತಮ್ಮ ರಿಜಿಸ್ಟರನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಯಾವುದೇ ತಪ್ಪುಗಳನ್ನು ಅಥವಾ ಯಾವುದೇ ಹುಡುಗಾಟಿಕೆಯನ್ನು ಮಾಡಬಾರ್ದು ಅಂತಾರೆ. ಎರಡನೇ ಪಾಯಿಂಟು, ಕೊಯಿ ಬಿ ಬೇಕದಾಯಿ ಕರ್ಮ ನಹಿ ಕರ್ನಾ ಹೇ, ಮಾಯಾಕೆ ತೂಫಾನಂಕಿ ಪರ್ವ ನಾಕರ್ ಕರ್ಮೇಂದ್ರಿಯ ಜೀತ್ ಬನ್ನಾ ಹೇ, ಲಿವರ್ ಗಡಿ ಸಮಾನ್ ಎಕ್ವರೇಟ್ ಪುರುಷಾರ್ಥ ಕರ್ನಾ ಹೇ. ಬಾಬಾ ನಮಗೆ ತಿಳಿಸಿದರೆ ಯಾವುದೇ ನಿಯಮಕ್ಕೆ ವಿರುದ್ಧವಾದಂಥ ಕರ್ಮವನ್ನು ಮಾಡಬಾರ್ದು. ಮಾಯೆ ಬಿರುಗಾಳಿಗೆ ನಾವು ಭಯ ಪಡಬಾರ್ದು. ಮಾಯೆ ಬಿರುಗಾಳಿ ಎಷ್ಟೇ ಬರಲಿ, ಆದರೆ ನಾವೇನು ಮಾಡಬಾರ್ದು, ಚಿಂತೆಯನ್ನು ಮಾಡಬಾರ್ದು. ಕರ್ಮೇಂದ್ರಿಯ ಜೀತರಾಗಬೇಕು, ಲಿವರ್ ಗಡಿಯ ಸಮಾನ ಎಕ್ವರೇಟ್ ಆಗಿರುವಂಥ ಪುರುಷಾರ್ಥವನ್ನು ಮಾಡಬೇಕು ಅಂತಾರೆ ಬಾಬಾ. ಯಾವುದೇ ನಿಯಮಕ್ಕೆ ವಿರುದ್ಧವಾದಂಥ ಕರ್ಮವನ್ನು ಮಾಡಬಾರ್ದು. ಮಾಯೆಯ ಬಿರುಗಾಳಿಗೆ ನಾವೇನು ಮಾಡಬಾರ್ದು, ಚಿಂತೆಯನ್ನು ಮಾಡಬಾರ್ದು. ಕರ್ಮೇಂದ್ರಿಯಗಳಿಗೆ ಜೀತರಾಗಬೇಕು, ಕರ್ಮೇಂದ್ರಿಯ ಜೀತರಾಗಬೇಕು. ಲಿವರ್ ಗಡಿಯ ರಕ್ತದ ಸಮಾನ ಎಕ್ವರೇಟ್ ಆದಂಥ ಪುರುಷಾರ್ಥವನ್ನು, ಸರಿಯಾದಂಥ ಪುರುಷಾರ್ಥವನ್ನು ತಾ ಮಾಡಬೇಕು ಅಂತಾರೆ. ವರದಾನ ಸೇವಾದ್ವಾರ ಖುಷಿ ಶಕ್ತಿ ಅವ್ರ ಸರ್ವಕ್ಕೆ ಆಶೀರ್ವಾದ ಪ್ರಾಪ್ತ ಕರ್ನೇ ವಾಲೆ
ಪುಣ್ಯಾತ್ಮ ಭವ. ಇವತ್ತಿನ ವರದಾನದಲ್ಲಿ ಬಾಬಾ ತಿಳಿಸಿದರೆ ಪುಣ್ಯಾತ್ಮರಾಗಲಿಕ್ಕಾಗಿ ಸೇವೆಯ ಮೂಲಕ ಖುಷಿ, ಶಕ್ತಿ ಮತ್ತು ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯಾತ್ಮರಾಗಿ, ಸೇವೆಯ ಮೂಲಕ ಖುಷಿ, ಶಕ್ತಿ ಮತ್ತು ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯಾತ್ಮರಾಗಿ ಅಂತಾರೆ ಬಾಬಾ. ಸೇವಕ ಪ್ರತ್ಯಕ್ಷ ಫಲ್ ಖುಷಿ ಅವ್ರ ಶಕ್ತಿ ಮಿಲ್ತಿ ಹೇ. ಸೇವಾ ಕರ್ತೆ ಆತ್ಮ ಹೂಂಕು ಬಾಪ್ಗೆ ವರ್ಸಾಕ ಅಧಿಕಾರಿ ಬಂದೇನ, ಯಹ ಪುಣ್ಯಕ ಕಾಮ ಹೇ. ಬಾಬಾ ವರದಾನದ ವಿವರಣೆಯಲ್ಲಿ ತಿಳಿಸಿದರೆ ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗ್ತದೆ ಅಂತಾರೆ ಬಾಬಾ. ಸೇವೆಯನ್ನು ಮಾಡುತ್ತಾ ಆತ್ಮಗಳಿಗೆ ತಂದೆಯ ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡೋದು ಇದು ಪುಣ್ಯದ ಕೆಲಸ ಆಗಿದೆ ಅಂತಾರೆ ಬಾಬಾ. ಜೋ ಪುಣ್ಯ ಕರ್ತಾ ಹೇ ಉಸ್ಕೋ ಆಶೀರ್ವಾದ ಜರೂರ್ ಮಿಲ್ತಿ ಹೇ. ಬಾಬಾ ತಿಳಿಸಿದರೆ ಯಾರು ಪುಣ್ಯವನ್ನು ಮಾಡ್ತಾರೋ ಅವರಿಗೆ ಅವಶ್ಯವಾಗಿ ಏನಾಗುತ್ತೆ, ಆಶೀರ್ವಾದ ಸಿಗ್ತದೆ. ಸಭಿ ಆತ್ಮ ಹೊಂಕೆ ದಿಲ್ ಮೇ ಜೋ ಖುಷಿ ಕೆ ಸಂಕಲ್ಪ ಫೈದಾ ಹೋತೆ ಹೇ, ವಹ ಶುಭ ಸಂಕಲ್ಪ ಆಶೀರ್ವಾದ ಬನ್ ಜಾತೆ ಹೇ, ಅವ್ರ ಭವಿಷ್ಯ ಮೇ ಜಮಾ ಹೋ ಜಾತಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಎಲ್ಲ ಆತ್ಮಗಳ ಮನಸ್ಸಿನಲ್ಲಿ ಎಲ್ಲಿ ಖುಷಿ ಇರುತ್ತೆ ಅಲ್ಲಿ ಸಂಕಲ್ಪಗಳು ಸಹ ಏನಾಗ್ತವೆ, ಜನ್ಮ ಆಗ್ತವೆ. ಅವು ಶುಭ ಸಂಕಲ್ಪ ಆಶೀರ್ವಾದವನ್ನಾಗಿ ಮಾಡುತ್ತೆ, ಅವ್ರ ಭವಿಷ್ಯ ಮೇ ಜಮಾ ಹೋ ಜಾತಾ ಹೇ. ಇಸ್ಲೇ ಸದಾ ಅಪನೇ ಕೋ ಸೇವಾ ಸೇವಾದಾರಿ ಸಮಜ್ ಸೇವಾಕ ಅವಿನಾಶಿ ಫಲ್ ಖುಷಿ ಅವ್ರ ಶಕ್ತಿ ಸದಾ ಲೇತೆ ರಹೋ. ಬಾಬಾ ತಿಳಿಸಿದರೆ ಭವಿಷ್ಯದಲ್ಲಿ ಏನು ಮಾಡಬೇಕು, ಈಗೇನು ಶುಭ ಸಂಕಲ್ಪ ಇದೆಯಲ್ಲ ಅದು ಆಶೀರ್ವಾದವನ್ನು ಮಾಡುತ್ತೆ, ಭವಿಷ್ಯಕ್ಕೆ ಅದು ಜಮಾ ಆಗುತ್ತೆ. ಅದರಿಂದ ತಮ್ಮನ್ನು ಸೇವಾದಾರಿ ಅಂತ ತಿಳ್ಕೊಂಡು ಸೇವೆಯ ಅವಿನಾಶಿಯಾಗಿರುವಂಥ ಫಲ ಖುಷಿ ಮತ್ತು ಶಕ್ತಿ ಸದಾ ಕಾಲಕ್ಕೆ ತಾವು ತೆಗೆದುಕೊಳ್ತಾ ಹೋಗ್ರಿ ಅಂತಾರೆ. ಸ್ಲೋಗನ್, ಮನ್ಸಾ ವಾಚಾಕಿ ಶಕ್ತಿ ಸೆ ವಿಘ್ನಂಕೋ ಪರ್ದ ಆಟಾದು ತೋ ಅಂದರ್ ಕಲ್ಯಾಣ ಕಿ ದೃಶ್ಯ ದಿಖಾಯಿದೆ. ಬಾಬಾ ಸ್ಲೋಗನ್ನಲ್ಲಿ ತಿಳಿಸಿದರೆ ಮನಸ ವಾಚದ ಶಕ್ತಿಯಿಂದ ವಿಘ್ನಗಳ ಪರದೆಯನ್ನು ಸರಿಸಿದಾಗ ಒಳಗೆ ಕಲ್ಯಾಣದ ದೃಶ್ಯ ಕಂಡು ಬರ್ತದೆ ಅಂತಾರೆ ಬಾಬಾ. ಬಾಬಾ ಸ್ಲೋಗನ್ನಲ್ಲಿ ತಿಳಿಸಿದರೆ ಮನಸ ವಾಚ ಮತ್ತು ಶಕ್ತಿಯಿಂದ ವಿಘ್ನದ ಪರದೆಯನ್ನು ಸರಿಸಿದಾಗ ಒಳಗಡೆ ಕಲ್ಯಾಣದ ದೃಶ್ಯ ಕಂಡು ಬರ್ತದೆ ಅಂತಾರೆ ಬಾಬಾ. ಈಗ ಒಳಗಡೆ ಅನೇಕ ಆತ್ಮಗಳ ಕಲ್ಯಾಣ ದೃಶ್ಯ, ಸ್ವಯಂನ ಕಲ್ಯಾಣ ಆಗಿರ್ಬೋದು, ಸರ್ವರ ಕಲ್ಯಾಣ ಆಗಿರ್ಬೋದು, ಮನಸ ವಾಚ ಶಕ್ತಿಯಿಂದ ವಿಘ್ನಗಳ ಪರದೆಯನ್ನು ಸರಿಸಿದಾಗ ಒಳಗಡೆ ಕಲ್ಯಾಣದ ದೃಶ್ಯ ಕಂಡು ಬರುತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. Yeah.
ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ತಂದೆ ಶಿವನು ಭಾರತದಲ್ಲಿ ಬಂದು ಜ್ಞಾನ ನೀಡಲು. ಆತ್ಮ ಜಾಗೃತಿಯಾಯಿತು ದಿವ್ಯ ನೇತ್ರ ತೆರೆಯಿತು. ಆತ್ಮ ಜಾಗೃತಿಯಾಯಿತು ದಿವ್ಯ ನೇತ್ರ ತೆರೆಯಿತು. ಇದುವೇ ಸತ್ಯ ಶಿವನ ರಾತ್ರಿ ರಾತ್ರಿ ಹಗಲ ಮಾಡಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಮಿಂಚಿನಂತೆ ಜ್ಞಾನ ಗಂಗೆ ಜಗದಿಯಲ್ಲ ಹರಡಿತು. ಮಿಂಚಿನಂತೆ ಜ್ಞಾನ ಗಂಗೆ ಜಗದಿಯಲ್ಲ ಹರಡಿತು. ಜ್ಞಾನ ಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು. ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು. ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು. ದೈವ ಶಕ್ತಿ ವಿಶ್ವದಲ್ಲಿ ತಾನೆ ತಾನು ಮೆರೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಬ್ರಹ್ಮನ ರಥದಲ್ಲಿ ಶಿವನು
ಜ್ಞಾನಾಮೃತ ನೀಡಲು ಬ್ರಹ್ಮನ ರಥದಲ್ಲಿ ಶಿವನು ಜ್ಞಾನಾಮೃತ ನೀಡಲು ಸಂಗಮ ಯುಗದಲ್ಲಿ ಆತ್ಮ ಶಿವನ ಮಿಲನ ಮಾಡಲು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ವಿಕೃತ ಜೀವನದಿಂದ ಮುಕ್ತಿ ಇದುವೇ ಸತ್ಯ ಜಾಗರಣೆ ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನಿನ್ನ ಮಡಿಲಲಿ ನಾ ಜೀವನ ಕಂಡೆ ನಿನ್ನ ಮಡಿಲಲಿ ನಾ ಜೀವನ ಕಂಡೆ ಆಧಾರವನ ಕೊನೆಗೂ ಪಡೆದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ ಎನ್ನ ಜೀವನ ಸಖನು ನೀನೆ ಸರ್ವ ಸಂಬಂಧ ನೀನೆ ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ ಜ್ಞಾನೋದಯವಾಯಿತು ನನಗೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ